ಕರ್ತನಲ್ಲಿ ಪ್ರೀತಿಯ ಎಲ್ಲ ವಿಶ್ವಾಸಿಗಳೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಕೃಪಾಲಯ ದೇವಾಲಯದ ಗುರುವಾರದ ಸಂಜೆಯ ಪ್ರಾರ್ಥನೆ ಹಾಗೂ ಸತ್ಯವೇದ ಅಧ್ಯಯನದ ಸಮಯಕ್ಕೆ ನಿಮ್ಮೆಲ್ಲರ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸುವ ಹಾಗೆ ಮತ್ತು ದೇವರು ನಮಗೆ ತೋರಿದಂಥ ಮಹಾಕೃಪೆಯನ್ನು ಆರೋಗ್ಯವನ್ನು ಬಲವನ್ನು ಮತ್ತು ನಮ್ಮ ರಕ್ಷಣೆಗೆ ಎಲ್ಲ ಅವಶ್ಯಕತೆಗಳನ್ನು ಸ್ವಾಮಿ ಅನುಕೂಲಿಸಿ ಕೊಟ್ಟಿರುತ್ತಾನೆ ಅವೆಲ್ಲವುಗಳನ್ನು ನಾವು ಸ್ಮರಿಸುತ್ತಾ ದೇವರಿಗೆ ನಾವು ಸ್ತುತಿ ಸ್ತೋತ್ರವನ್ನು ಮಾಡುವ ಹಾಗೆ ಹಾಡುವ ಸಂಗೀತಗಳಲ್ಲಿ ನೂರ ಮೂವತ್ತ್ನಾಲ್ಕನೆಯ ಸಂಗೀತಗಳಲ್ಲಿ ಹಾಡುವ ನೂರ ಮೂವತ್ತ್ನಾಲ್ಕನೆಯ ಸಂಗೀತ ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮಸಂಧ್ಯಾ ದೇವರೇ ಈ ಸಂಜೆ ವೇಳೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ಸಭೆ ಈ ಆರಾಧನೆಗಳಲ್ಲಿ ಸದಾಕಾಲ ನಮ್ಮನ್ನು ನಮ್ಮನ್ನು ನಡೆಸಿದ್ದಿ ವಿಶೇಷವಾಗಿ ಸ್ವಾಮಿ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮನ್ನು ನೀನು ವಾಕ್ಯದಲ್ಲಿಯೂ ನಿನ್ನ ಜ್ಞಾನದಲ್ಲಿಯೂ ಮತ್ತು ನಿನ್ನ ಅನ್ಯೋನ್ಯತೆಯಲ್ಲೂ ಕೃಪೆಯಿಂದ ಕಾಪಾಡುತ್ತಾ ಬಂದ ವಿಶೇಷವಾದಂಥ ಆಶೀರ್ವಾದಕ್ಕಾಗಿ ನೀನನ್ನು ವಂಚಿಸುತ್ತೇವೆ ಮುಖ್ಯವಾಗಿ ಸ್ವಾಮಿ ನಾವು ನಿನ್ನಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ನಡೆಸಲ್ಪಟ್ಟು ದೈಹಿಕವಾಗಿ ನಾವು ಸಭೆಯಾಗಿ ಸೇರದಿದ್ದರು ಮಾನಸಿಕವಾಗಿ ಮತ್ತು ಆತ್ಮೀಯ ರೀತಿಯಲ್ಲಿ ನೀನನ್ನು ಆರಾಧಿಸುತ್ತಾ ನಿನ್ನ ಸತ್ಯವನ್ನು ತಿಳಿದು ಈ ಲೋಕದಲ್ಲಿ ಬಾಳುವಂತೆ ಕೃಪೆ ಮಾಡು ಸಹಿತ ಅಂಧಕಾರ ಶಕ್ತಿಗಳಿಂದ ನಮ್ಮನ್ನು ದೂರ ಮಾಡುತ್ತಾ ಬಂದಿದ್ದು ಸ್ವಾಮಿ ಅದೇ ರೀತಿಯಲ್ಲಿ ಮುಂದಿನ ದಿವಸಗಳನ್ನು ನೀನು ತರವಳಿಸಕ್ಕೆ ಒಪ್ಪಿಸುತ್ತೇವೆ ಎಷ್ಟೇ ಸಂಕಟ ಕಷ್ಟದಲ್ಲಿದ್ದರೂ ನೀ ನಮ್ಮನ್ನು ನಡೆಸುವಂಥ ದೇವರು ನೀ ನಮ್ಮ ಕುರುಬನಾಗಿ ನಮ್ಮನ್ನು ಮುನ್ನಡೆಸುತ್ತಿ ಎನ್ನುವಂಥ ವಿಶ್ವಾಸದಿಂದ ನಾವು ಜೀವಿಸುವಂತೆ ಕೃಪೆ ಮಾಡು ಸವೆಯೆಲ್ಲರನ್ನು ತರೋಳಿಸ್ತಕ್ಕೇವೆ ಮಕ್ಕಳನ್ನು ವೃದ್ಧರನ್ನು ಮತ್ತು ಯೌನಸ್ಥರನ್ನು ಸ್ವಾಮಿ ವಿಶೇಷವಾಗಿ ಆಶೀರ್ವಾದಿಸು ಈ ದಿವಸದ ಈ ವಾಕ್ಯದ ಸಂದೇಶಕ್ಕೆ ನಾವು ಹೋಗುವಾಗ ಸ್ವಾಮಿ ನೀ ನಮ್ಮೊಂದಿಗೆ ಮಾತನಾಡು ಮಾತನಾಡುವ ನಾನಲ್ಲ ಸೇವಕರನ್ನು ನೀನು ಶಿವ್ಯ ಮಡೆ ಮರೆಯಲ್ಲಿಟ್ಟು ನೀನು ಮಾತನಾಡು ನಿನ್ನ ವಾಕ್ಯದಂತೆ ನಡೆಸು ಸ್ವಾಮಿಯ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತನ್ನ ಈ ಆಮೇಲೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎರಡನೆಯ ಭಾಗವಾಗಿ ನಾವು ಪ್ರಸಂಗಿ ಪುಸ್ತಕವನ್ನು ಈ ದಿವಸ ಧ್ಯಾನ ಇದ್ದೇವೆ ಪ್ರಸಂಗಿ ಪುಸ್ತಕದ ಎರಡು ಅಧ್ಯಾಯಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ ಇದರಲ್ಲಿ ಅನೇಕ ವಿಚಾರಗಳು ಒಂದು ವೇಳೆ ನಾವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಅದು ಹೊಸ ವಿಚಾರಗಳಾಗಿ ನಮಗೆ ಬರುತ್ತಾ ಇರುತ್ತವೆ ಕಾರಣ ನಾನು ಹಿಂದೆ ಈ ಒಂದು ಅಧ್ಯಾಯಗಳಿಗೆ ಪೀಠಿಕೆಯನ್ನು ನಾನು ಈಗ ಅಲ್ಲಿ ಹೇಳಿದ್ದೇನೆ ಇದನ್ನು ಬರೆದಂಥ ಮಹಾ ಜ್ಞಾನಿ ಸಲಮೋನನ್ನು ಕ್ರಿಸ್ತಪೂರ್ವ ಒಂಬೈನೂರ ಮೂವತ್ತೈದರಲ್ಲಿ ಅದನ್ನು ಜೀವಿಸಿದನು ಇದನ್ನು ಕೊಹಲೆತ್ ಎಂಬುದಾಗಿ ಕರೀತಾರೆ ಇಬ್ರಿಯ ಭಾಷೆಯಲ್ಲಿ ಕೊಹ್ಲತ್ ಅಂತ ಹೇಳಿದ್ರೆ ಸಭೆ ಅಸೆಂಬ್ಲಿ ಅಥವಾ ದೇವರ ಜನರು ಎಂಬುದಾಗಿ ಮತ್ತು ವಿಶೇಷವಾಗಿ ಇದು ಒಬ್ಬ ಮಹಾಜ್ಞಾನಿ ಮತ್ತು ಒಬ್ಬ ಮಹಾ ಸಂಪದ್ಭರಿತನಾದಂಥ ಒಬ್ಬ ರಾಜ ಎಲ್ಲ ಅಧಿಕಾರವನ್ನು ತನ್ನ ಲೋಕದಲ್ಲಿ ಅನುಭವಿಸಿದಂಥವನು ಇವನು ದೇವರ ಮುಂದೆ ಅಲ್ಪನಾಗಿ ಕಾಣುವಂಥದ್ದನ್ನು ನಾವು ಕಾಣ್ತೇವೆ ಅವನ ಒಂದು ತಗ್ಗಿದ ಸ್ವಭಾವ ದೀನ ಸ್ವಭಾವ ಬಹಳ ವಿಶೇಷವಾದದ್ದು ಅಂತ ಮಹಾಜ್ಞಾನಿಯಾಗಿದ್ದರೂ ಸಹ ಲೋಕದ ರೀತಿಯಲ್ಲಿ ಅವನು ಎಲ್ಲವನ್ನ ಆತನು ಪಡೆದುಕೊಂಡಿದ್ದರೂ ದೇವರ ಮುಂದೆ ಅವನು ಏನೂ ಇಲ್ಲದಂಥವನೇ ಆಗಿದ್ದಾನೆಂಬುದಾಗಿ ತನ್ನ ವಾಕ್ಯಗಳಲ್ಲಿ ಹೇಳ್ತಾನೆ ಇದು ಅವನ ವಿಶೇಷವಾದಂಥ ಜ್ಞಾನ ಇದು ವಿಶೇಷವಾದಂಥದ್ದು ಕಾರಣ ಏನಂತ ಹೇಳಿದರೆ ಕರ್ತನಾಥ ಯೇಸುಸ್ವಾಮಿ ಮಹಾವೈಭವವನ್ನು ಬಿಟ್ಟು ನಮ್ಮ ರಕ್ಷಣೆಗಾಗಿ ಲೋಕದಲ್ಲಿ ಆತನು ತನ್ನನ್ನು ಬರಿದಾಗಿಸಿಕೊಂಡು ಆತನು ಬಂದನು ಇಲ್ಲಿ ಒಬ್ಬ ರಾಜನು ಈ ಲೋಕದ ಎಲ್ಲ ಕಾರ್ಯಗಳಲ್ಲಿ ಆತನು ಮಹಾಶಕ್ತನಾಗಿದ್ದರು ಮಹಾಜ್ಞಾನಿಯಾಗಿದ್ದರು ಒಬ್ಬ ಸರ್ವಶ್ರಕ್ಷನಾದಂಥ ಒಬ್ಬ ರಾಜನಾಗಿ ಆತನು ಚಕ್ರವರ್ತಿಯಾದಂಥ ಒಬ್ಬ ರಾಜ ತಾನು ದೇವರ ಮುಂದೆ ಏನೂ ಇಲ್ಲ ಎಂಬುದಾಗಿ ಅಂತ ಹೇಳಿಕೊಳ್ಳುವಂಥದ್ದು ಮತ್ತು ದೇವರಿಗೆ ತನ್ನನ್ನು ಪ್ರತಿಯೊಂದು ಕಾರ್ಯದಲ್ಲಿ ಅರ್ಪಿಸಿಕೊಳ್ಳುವಂಥ ಒಂದು ವಿಶೇಷವಾದಂಥ ತತ್ವಜ್ಞಾನವನ್ನು ನಮಗೆ ಆತ್ಮ ಕೊಡ್ತಾ ಇದ್ದಾನೆ ಆದ್ದರಿಂದ ಇಂಥ ಕಾಲದಲ್ಲಿ ಈ ಮಹಾಜ್ಞಾನಿಯಾದಂಥ ಈ ಸಾಲಮೋನ ಐವತ್ತೆಂಟು ವರ್ಷಗಳ ಅನುಭವ ಏನಿದೆ ಅದನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ಳುವಂಥದ್ದು ಎಷ್ಟು ಅಗತ್ಯ ಲೋಕ ಬಿದ್ದೋಗಿದೆ ಎಲ್ಲ ಸಂಸ್ಥೆಗಳು ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ವಿಜ್ಞಾನ ತತ್ವಶಾಸ್ತ್ರ ಸತ್ವ ಸಿದ್ಧಾಂತಗಳು ಧಾರ್ಮಿಕ ಒಡೆತನಗಳು ಎಲ್ಲವೂ ಸಹ ಬಿದ್ದೋಗಿದೆ ಎಲ್ಲವೂ ಸಹ ಬಿದ್ದೋಗಿದೆ ಆದರೆ ನಮ್ಮ ಸಭೆಗಳನ್ನು ನಾವು ನೋಡುವಾಗ ಸಭೆ ದೇವರಿಂದ ನಡೆಸಲ್ಪಡುವಂಥ ಸಭೆಯಾಗಿದೆ ಬಹಿರಂಗ ನಾವು ಬರದೇ ಹೋದರೂ ಆಧ್ಯಾತ್ಮಿಕವಾಗಿ ಆಂತರ್ಯವಾಗಿ ನಾವು ಸಭೆಯನ್ನು ನಾವು ಪ್ರತಿ ದಿವಸ ಅನುಭವಿಸ್ತಾ ಇದ್ದೇವೆ ಸಭೆಯ ಜ್ಞಾನವನ್ನು ಸಭೆಯಲ್ಲಿರ್ತಕ್ಕಂಥ ವಿಶೇಷವಾದಂಥ ಅರ್ಥಗಳನ್ನು ಅನ್ಯೂನ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ ಕಾರಣ ಈ ದಿವಸ ಲೋಕ ಒಂದು ರೀತಿಯಲ್ಲಿ ಲೋಕವನ್ನು ನೋಡ್ತಾ ಹೋದರೆ ದೇವರ ಸನ್ನಿಧಾನದಲ್ಲಿ ನಾವು ಯಾವ ರೀತಿಯಲ್ಲಿ ಅದನ್ನು ನೋಡಬೇಕೆನ್ನುವಂಥ ಮಹಾಕೃಪೆಯನ್ನು ಸ್ವಾಮಿ ಕಳೆದ ತಿಂಗಳುಗಳಿಂದ ನಮಗೆ ಅನುಗ್ರಹಿಸ ಬಂದಿದ್ದಾನೆ ಪ್ರಕಟಣೆ ಪುಸ್ತಕವನ್ನು ನಾವು ಓದಾಗಿ ಅಂತ್ಯಕಾಲದ ಎಲ್ಲ ಘಟನೆಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಈಗ ನಾವು ಜೀವಿಸುವಂಥ ಮಾರ್ಗವನ್ನು ನಾವು ಜೀವಿಸುವಂಥ ತತ್ವವನ್ನು ಸಲ್ಮಾನ್ ರಾಜನು ಹೇಳುವಂಥ ಸಂದರ್ಭದಲ್ಲಿ ಮೂರನೇ ಅಧ್ಯಾಯ ಬಹಳ ವಿಶೇಷವಾದಂಥದ್ದು ಅದನ್ನು ನಾವು ಈ ದಿವಸದ ಚರ್ಚೆಗಾಗಿ ಅಥವಾ ಅದನ್ನು ಧ್ಯಾನ ಧ್ಯಾನಕ್ಕಾಗಿ ನಾವು ಈ ದಿವಸ ಅದನ್ನು ಓದಲಿದ್ದೇವೆ ನಾನು ಮೂರನೇ ಅಧ್ಯಾಯವನ್ನು ನಿಮ್ಮ ಗಣನೆಗೆ ತರಲಿಕ್ಕಾಗಿ ಅದನ್ನು ಓದಲು ಇಷ್ಟು ಬಯಸುತ್ತೇನೆ ಮೂರನೇ ಅಧ್ಯಾಯ ಪ್ರಸಂಗಿ ಪುಸ್ತಕ ಮೂರನೇ ಅಧ್ಯಾಯ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಹುಟ್ಟುವ ಸಮಯ ಸಾಯುವ ಸಮಯ ನೆಡುವ ಸಮಯ ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ ಕೊಲ್ಲುವ ಸಮಯ ಸ್ವಸ್ಥ ಮಾಡುವ ಸಮಯ ಕೆಡವಿ ಬಿಡುವ ಸಮಯ ಕಟ್ಟುವ ಸಮಯ ಅಳುವ ಸಮಯ ನಗುವ ಸಮಯ ಗೋಳಾಡುವ ಸಮಯ ಕುಣಿದಾಡುವ ಸಮಯ ಕಲ್ಲುಗಳನ್ನು ಚೆಲ್ಲುವ ಸಮಯ ಕಲ್ಲುಗಳನ್ನು ಕೂಡಿಸುವ ಸಮಯ ಅಪ್ಪುವ ಸಮಯ ಅಪ್ಪದಿರುವ ಸಮಯ ಗಳಿಸುವ ಸಮಯ ಕಳೆಯುವ ಸಮಯ ಕಾಪಾಡುವ ಸಮಯ ಬಿಸಾಡುವ ಸಮಯ ಹರಿಯುವ ಸಮಯ ಹೊಲಿಯುವ ಸಮಯ ಸುಮ್ಮನಿರುವ ಸಮಯ ಮಾತನಾಡುವ ಸಮಯ ಪ್ರೀತಿಸುವ ಸಮಯ ದ್ವೇಷಿಸುವ ಸಮಯ ಯುದ್ಧದ ಸಮಯ ಸಮಾಧಾನದ ಸಮಯ ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಆಲೋಚನೆಯನ್ನು ಇಟ್ಟಿದ್ದಾನೆ ಆದರೂ ದೇವರಾದ್ಯಂತದಾದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವಲ್ವೆಂದು ನಾನು ಗ್ರಹಿಸಿದ್ದೇನೆ ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು ಅದಕ್ಕೆ ಯಾವುದನ್ನು ಸೇರಿಸಲಾರೆವು ಆದ್ದರಿಂದ ಯಾವುದನ್ನು ತೆಗೆಯಲಾರೆವು ದೇವರ ಈ ನಿಯಮಕ್ಕೆ ಮನುಷ್ಯರು ತಮ್ಮ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣ ಈಗಿನದು ಹಿಂದೆ ಇತ್ತು ಮುಂದಿನದು ಈಗಲಿದೆ ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಧರ್ಮಸ್ಥಾನದಲ್ಲಿಯೂ ಅಧರ್ಮವಿರುವುದೆಂದು ನೋಡಿದೆನು ಆಗ ನಾನು ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು ಆತನ ನ್ಯಾಯಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟೆಂ ಉಂಟೆಂಬುದಲ್ಲದೆ ಅಂದುಕೊಂಡೆನು ಮತ್ತೆ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದೆನು ದೇವರು ಮನುಷ್ಯರನ್ನು ಪರೀಕ್ಷಿಸುವುದಕ್ಕೂ ಮನುಷ್ಯರು ಪಶುಪ್ರಾಯರಾಗಿದ್ದಾರೆ ಎಂಬ ನಾನೇ ತಾವೇ ಗ್ರಹಿಸಿ ಕೊಡುವುದಕ್ಕೂ ಆಸ್ಪದವಾಗುವಂತೆ ಇದು ನರಜನ್ಮದವರ ನಿಮಿತ್ತವಾಗಿ ಆಯಿತಲ್ಲವೇ ಮನುಷ್ಯನ ಗತಿಯು ಪಶುವಿನ ಗತಿಯೂ ಒಂದೇ ಪಶುವಿನ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು ಎಲ್ಲಕ್ಕೂ ಪ್ರಾಣ ಒಂದೇ ಮನುಷ್ಯನು ಪಶುಗಳು ಪಶುವಿಗಿಂತ ಶ್ರೇಷ್ಠನಲ್ಲ ಎಲ್ಲ ಬರೀ ಗಾಳಿಯೇ ಎಲ್ಲ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವು ಎಲ್ಲ ಮಣ್ಣಿನಿಂದ ಅದು ಎಲ್ಲ ಮಣ್ಣಿಗೆ ಪುನಃ ಸೇರುವುವು ಮನುಷ್ಯನ ಆತ್ಮವು ಮೇಲಕ್ಕೆ ಏರುತ್ತದೋ ಪಶುವಿನ ಆತ್ಮವು ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೋ ಯಾರಿಗೆ ಗೊತ್ತು ಈ ಪ್ರಕಾರ ನಾನು ಯೋಚಿಸಿ ಮನುಷ್ಯನು ತನ್ನ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೆ ಯಾವ ಮೇಲೂ ಇಲ್ಲ ಇದೇ ಅವನ ಪಾಲು ಎಂದು ಗ್ರಹಿಸಿಕೊಂಡೆನು ಜೀವಮಾನದ ನಂತರ ಸಂಭವಿಸುವವುಗಳನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಪುನಃ ಬರ ಮಾಡುವರು ಈ ಒಂದು ಅದೇದಲ್ಲಿ ಪ್ರೇರೆ ಸಲಮೋನನು ಕೇವಲ ಮನುಷ್ಯ ಮಾತ್ರದವರ ಜೀವಮಾನವನ್ನು ಕುರಿತು ಮಾತನಾಡ್ತಾ ಇಲ್ಲ ಇಡೀ ಶ್ವಾಸವಿರುವಂಥ ಎಲ್ಲ ವಿಚಾರ ಎಲ್ಲ ವಸ್ತುಗಳನ್ನು ಎಲ್ಲ ಪ್ರಾಣಿಗಳನ್ನು ಆತನು ಇಲ್ಲಿ ಸಂಬೋಧಿಸಿ ಹೇಳ್ತಾ ಇದ್ದಾನೆ ನಾವು ಅನೇಕ ಬಾರಿ ಜೀವ ಪ್ರಪಂಚದನ್ನು ನಾವು ಮರೆತು ಹೋಗ್ತೇವೆ ಜೀವ ಪ್ರಪಂಚದಲ್ಲಿ ಮನುಷ್ಯ ಮಾತ್ರ ಶ್ರೇಷ್ಠ ಎಂಬುದಾಗಿ ಯೋಚನೆ ಮಾಡ್ತೇವೆ ಆದರೆ ಆ ರೀತಿಯಾದಂಥ ಒಂದು ಜ್ಞಾನವನ್ನು ಈ ತತ್ವಶಾಸ್ತ್ರದ ಈ ಪಂಡಿತ ಆ ರೀತಿ ಹೇಳ್ತಾ ಇಲ್ಲ ಬದಲಾಗಿ ಸಾವು ಎಲ್ಲರನ್ನು ಒಂದು ಮಾಡುತ್ತದೆ ಮತ್ತು ದೇವರು ಸೃಷ್ಟಿಸಿರುವಂಥ ಎಲ್ಲ ಕಾರ್ಯಗಳಲ್ಲಿ ಮನುಷ್ಯನು ಶ್ರೇಷ್ಠನಾದಂಥ ರೀತಿಯಲ್ಲಿ ಆತನನ್ನು ಸೃಷ್ಟಿಸಿದ್ದರು ಅವನು ದೇವರ ಸೃಷ್ಟಿಯ ಇತರ ಶ್ರೇಷ್ಠತೆಗಳನ್ನು ಅವನು ಅರ್ಥ ಮಾಡಿಕೊಳ್ಳದೆ ಹೋದರೆ ಮನುಷ್ಯನು ದೇವರು ಇತರ ಸೃಷ್ಟಿಗಳಲ್ಲಿ ಆತನು ಇಟ್ಟಿರುವಂಥ ಮಹಾಜ್ಞಾನವನ್ನು ಅದರ ವೈಶಿಷ್ಟ್ಯತೆಯನ್ನು ಅದರ ಒಂದು ಪ್ರಾಮುಖ್ಯತೆಯನ್ನು ಮನುಷ್ಯನು ತಿಳಿದುಕೊಳ್ಳದೇ ಇರುವಾಗ ತನ್ನ ಜೀವನವನ್ನು ಆತನು ಸೃಷ್ಟಿಯಲ್ಲಿ ಸಹ ಸರಿಯಾದಂಥ ರೀತಿಯಲ್ಲಿ ಆತ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಅದ ಕಾರಣ ಮೊದಲನೆಯ ವಾಕ್ಯಗಳಲ್ಲಿ ನಾವು ನೋಡುವಾಗ ನೋಡಬಹ್ರಿಯರೇ ಈ ವಾಕ್ಯಗಳು ವಿಶೇಷವಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗುತ್ತವೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಒಟ್ಟು ಇಪ್ಪತ್ತ ಎಂಟು ಕಾರ್ಯಗಳನ್ನು ಜೀವನದ ಪ್ರಮುಖವಾದಂಥ ಇಪ್ಪತ್ತೆಂಟು ಕಾರ್ಯಗಳನ್ನು ಮೊದಲನೆಯ ಒಂದರಿಂದ ಎಂಟನೇ ಅಧ್ಯಾಯದ ಎಂಟನೇ ವಾಕ್ಯದವರೆಗೆ ಮೂರನೇ ಅಧ್ಯಾಯದ ಮೊದಲನೆಯ ಎಂಟು ವಾಕ್ಯಗಳು ಇದನ್ನು ನಮಗೆ ಹೇಳ್ತವೆ ಎಂಟು ವಾಕ್ಯಗಳಲ್ಲಿ ಇದನ್ನು ಇಪ್ಪತ್ತೆಂಟು ವಿಶೇಷವಾದಂಥ ನಮ್ಮ ಜೀವಿತದ ಪ್ರತಿಯೊಂದು ದಿವಸ ಮಾಡುವಂಥ ಕೆಲಸ ಪ್ರತಿಯೊಂದು ದಿವಸ ನಾವು ಆಲೋಚಿಸುವಂಥ ಕೆಲಸ ನಾವು ಪರಿಜ್ಞಾನದಿಂದಲೋ ಅಥವಾ ನಮ್ಮ ಕಾನ್ಷಿಯಸ್ ಅದು ಅನ್ಕಾನ್ಷಿಯಸ್ ಎಂಬುದಾಗಿ ಕರಿತೇವೆ ಇನ್ನು ನಮ್ಮ ಗ್ರಹಿಕೆಯಿಂದ ನಾವು ಮಾಡುವಂಥ ಅನೇಕ ಕಾರ್ಯಗಳನ್ನು ಗ್ರಹಿಕೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲೂ ನಾವು ಮಾಡುವಂಥ ಕಾರ್ಯಗಳನ್ನು ಇಪ್ಪತ್ತೆಂಟು ಕಾರ್ಯಗಳನ್ನು ಆತನು ಇಲ್ಲಿ ವಿವರಿಸ್ತಾ ಇದ್ದೇನೆ ನಾವು ನೋಡೋಣ ಹುಟ್ಟುವ ಸಮಯ ಜೀವನದಲ್ಲಿ ನಾವು ಒಮ್ಮೆ ಹುಟ್ಟುತ್ತೇವೆ ಅದು ಹುಟ್ಟುವಂಥ ಸಮಯ ತಾಯಿ ಗರ್ಭದಿಂದ ಹೊರಗಡೆ ಬರುವಂಥ ಸಮಯ ಅದು ಸಾಯುವ ಸಮಯ ಈ ಲೋಕದಲ್ಲಿ ಸಾಯುವ ಸಮಯ ಇದು ವಿಶೇಷವಾಗಿ ಈ ದಿವಸಗಳಲ್ಲಿ ಸಾಯುವ ಸಮಯ ಜಾಸ್ತಿ ಆಗ್ತಾ ಇದೆ ಪ್ರತಿ ದಿವಸ ಒಂದು ವೇಳೆ ನಾವು ಸಾವುಗಳನ್ನು ಕೇಳ್ತಾ ಇದ್ದೇವೆ ಸಾಯುವ ಸಮಯದ ಒಂದು ಅರಿವನ್ನು ಮೂಡಿಸಲಿಕ್ಕಾಗಿ ಒಂದು ವೇಳೆ ನಾವು ಈ ವರ್ಷವನ್ನು ನಾವೀಗ ಯೋಚನೆ ಮಾಡಬೇಕಾಗಿದೆ ಅದಾದ ನಂತರ ನೆಡುವ ಸಮಯ ತೋಟಗಳನ್ನು ಮಾಡುವಂಥ ಸಮಯ ಮಳೆ ಬರುವಾಗ ನಾವು ಲೋಕಕ್ಕೆ ಫಲ ಕೊಡುವಂಥ ಸಸ್ಯಗಳನ್ನು ಮರಗಳನ್ನು ಹಾಕುವಂಥ ಸಮಯ ನೆಡುವ ಸಮಯ ಆಯಿತು ನಂತರ ಕಿತ್ತು ಹಾಕುವ ಸಮಯ ಅದು ಪ್ರಯೋಜನಕ್ಕೆ ಬಾರದೇ ಇರುವಂಥ ಸಂದರ್ಭದಲ್ಲಿ ದೇವರು ವಾಕ್ಯವು ಹೇಳುವ ಪ್ರಕಾರ ಆತನು ಕಳೆಯನ್ನು ಕಿತ್ತು ಹಾಕುತ್ತಾನೆ ಅಂತ ಅಂತಹ ಒಂದು ಸಮಯ ಕಿತ್ತು ಹಾಕುವ ಸಮಯ ಕೊಲ್ಲುವ ಸಮಯ ಮನುಷ್ಯನು ಮನುಷ್ಯರನ್ನು ಕೊಲ್ಲುವಂಥ ಸಮಯ ಯುದ್ಧಗಳನ್ನು ಸಾರುವಂಥ ಸಮಯ ಅಂತ್ಯಕಾಲದ ಸಮಯ ಸ್ವಸ್ಥ ಮಾಡುವ ಸಮಯ ಕೋವಿಡ್ ಸಂದರ್ಭದಲ್ಲಿ ಸ್ವಸ್ಥ ಮಾಡಲಿಕ್ಕಾಗಿಯೇ ಸರ್ಕಾರಗಳು ಕೆಲಸ ಮಾಡುವಂಥ ಸಮಯ ಸ್ವಸ್ಥ ಮಾಡಲಿಕ್ಕಾಗಿಯೇ ಎಲ್ಲ ಸೇವಕರು ಸ್ವಸ್ಥತೆಯ ಪ್ರಾರ್ಥನೆಗಳನ್ನು ಮಾಡುವಂಥ ಸಮಯ ಸ್ವಸ್ಥತೆಯಲ್ಲಿ ನಂಬಿಕೆ ಇಡುವಂಥ ಸಮಯ ಊಂಡೆ ಢೀಲರ್ ಗಾಯಗೊಂಡಂಥ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ಸಮಯ ಈ ವಿಶೇಷವಾದಂಥ ಸಂದರ್ಭದಲ್ಲಿ ಪ್ರೇರೆ ಏಷ ಐವತ್ಮೂರನೇ ಗ್ರಂಥವನ್ನು ನೀವು ನೋಡುವಾಗ ಆತನ ಬಾಸುಂಡೆಗಳಿಂದ ನಮಗೆ ವಾಸಿಯಾಯಿತು ಎಂಬುದಾಗಿ ನಾವು ಕಾಣ್ತೇವೆ ಆ ವಾಸಿಯಾಗುವಂಥ ಸಮಯದಲ್ಲಿ ನಮ್ಮ ಕರ್ತನಾಂತ ಯೇಸು ಸ್ವಾಮಿ ಆತನು ಪೂರ್ಣ ವಾಸಿಯಾದಂಥ ಒಬ್ಬ ರಿಡೀಮರ್ ಅಥವಾ ವಿಮೋಚಕನಾಗಿ ನಮ್ಮ ಮುಂದೆ ಕಾಣುವುದಿಲ್ಲ ಬದಲಾಗಿ ಆತನು ಒಬ್ಬ ನರಳಾಟದ ವ್ಯಕ್ತಿಯಾಗಿ ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ತಾನು ಗಾಯವನ್ನು ಅನುಭವಿಸುವುದರ ಮೂಲಕವಾಗಿ ನಮಗೆ ರಕ್ಷಣೆಯನ್ನು ಅದೇ ಸಂದರ್ಭದಲ್ಲಿ ಕೊಡುವಂಥ ದೇವರಾಗಿದ್ದಾನೆ ಅದ ಕಾರಣ ಇಂದು ನಾವು ಸಹ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇಂತಹ ಘಟನೆಗಳು ನೋವಿನ ಘಟನೆಗಳು ಸಂಕಟದ ಘಟನೆಗಳು ಬಂದಾಗ ಶ್ರಮ ಸೇವಕನ ರೀತಿಯಲ್ಲಿ ನಾವು ಇರಬೇಕು ನಮ್ಮ ಗಾಯಗಳು ನಮ್ಮ ಕಷ್ಟ ಸಂಕಟಗಳನ್ನು ನಾವು ಅನುಭವಿಸುತ್ತಾ ಅದರ ವಿಚಾರವಾಗಿ ಇತರರಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಇತರರ ಪಾಪಗಳ ಪರಿಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ರು ಇತರ ಅಸ್ವಸ್ಥತೆಗಾಗಿ ನಾವು ಪ್ರಾರ್ಥನೆ ಬಿ ದೇರ್ ಶುಡ್ಬಿದೆ ಪೇನ್ ಬಿ ದೇರ್ ಸಫರಿಂಗ್ ಶುಡ್ ಬಿ ದೆರ್ ದೆನ್ ಓನ್ಲಿ ಹಿ ಬಿಕಮ್ಸ್ ಎ ಗ್ರೇಟ್ ಗಾಡ್ ನಮ್ಮ ಕರ್ತನಾಂತ ಯೇಸು ಸ್ವಾಮಿ ತನ್ನ ಗಾಯದ ಸಮಯದಲ್ಲಿ ತನ್ನ ಕಷ್ಟದ ಸಮಯದಲ್ಲಿ ಶಿಲುಬೆಯ ಅನುಭವದಲ್ಲಿ ಆತನು ಇತರರನ್ನು ಆತನು ಗುಣಪಡಿಸುವಂಥ ದೇವರಾಗಿದ್ದಾರೆ ಮಹಾಶಕ್ತಿಯುತವಾದಂಥ ಮಾತಿದು ಕಟ್ಟುವ ಸಮಯ ಕೊಲ್ಲುವ ಸಮಯ ಸ್ವಸ್ಥ ಮಾಡುವ ಸಮಯ ಕೆಡವಿ ಬಿಡುವ ಸಮಯ ಕೆಡವಿ ಬಿಡುವ ಸಮಯ ಇದು ಇಂದು ಒಂದು ಮಹಾ ಸಂದೇಶವನ್ನು ನಮ್ಗೆ ಕೊಡ್ತಾ ದೇವರ ಅಂತ್ಯ ಅಂತ್ಯಕಾಲದಲ್ಲಿ ನಾವು ನೋಡುವಾಗ ಪ್ರೇರೇ ಎಲ್ಲವೂ ಕೆಡವಿ ಹೋಗಿರುವಂಥ ಸಂದರ್ಭಗಳು ಕಾಣ್ತಾ ಇದೆ ಒಂದು ವೇಳೆ ಟವರ್ಸ್ ಅಥವಾ ಗೋಪುರಗಳನ್ನು ನಾವು ನೋಡುವಾಗ ಈ ದಿವಸ ಎಲ್ಲ ನೆಲಸಮವಾದಂಥ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ನೀವು ನೋಡುವಾಗ ಎಲ್ಲ ನೆಲಸಮವಾದಂಥ ರೀತಿಯಲ್ಲಿ ಕಾಣ್ತದೆ ದೊಡ್ಡ ದೊಡ್ಡ ಕಂಪನಿಗಳು ನಾಶ ಆಗಿದೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಲ್ಲ ಅಲ್ಲಿರುವಂಥ ಜನರ ಆಚಾರ ವಿಚಾರಗಳು ಈ ದಿವಸ ಕಣ್ಮರೆಯಾಗಿವೆ ಕೆಡವಿ ಬೀಳುವಂಥ ಒಂದು ಸಮಯವನ್ನು ಈ ದಿವಸದಲ್ಲಿ ನಾವು ಇದ್ದೇವೆ ಕಟ್ಟುವ ಸಮಯ ನಾವು ವಿ ಟು ವೆಯ್ಟ್ ಫಾರ್ ಬಿಲ್ಡಿಂಗ್ ಬಿಲ್ಡಿಂಗ್ ಟೈಮ್ ಅಥವಾ ನಾವು ಕಟ್ಟಬೇಕಾಗಿದೆ ನಮ್ಮ ಸಭೆಗಳೆಲ್ಲ ಕಟ್ಟಲ್ಪಟ್ಟಿವೆ ಅದರಿಂದ ಅನೇಕ ಸಭೆಗಳು ಕಟ್ಟಲ್ಪಡಬೇಕು ನಾನು ದೇವರ ಆಲಯ ಕಟ್ಟಡದ ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ ನೀವೇ ಆಲಯವಾಗಿದ್ದೀರಿ ದೇವರಲ್ಲಿ ಕಟ್ಟಲ್ಪಡುವಂಥ ಆಲಯಗಳಾಗಿದ್ದೀರಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ ಅದ ಕಾರಣ ನಾವೆಲ್ಲರೂ ಆತ್ಮೀಯ ರೀತಿಯಲ್ಲಿ ಆ ಆತ್ಮೀಯ ಕಲ್ಲುಗಳಿಂದ ಕಟ್ಟಲ್ಪಡುವಂಥ ದೇವರಾಗಿ ನಮ್ಮ ಮುಂದೆ ಸ್ವಾಮಿ ಈ ದಿವಸ ಕಾಣಿಸಿಕೊಳ್ಳುತ್ತಾ ಇದ್ದೆ ಕಟ್ಟುವ ಸಮಯ ಅಳುವ ಸಮಯ ಅಳ್ತಾ ಇದ್ದೇವೆ ನಾವು ಅನೇಕರು ನಮ್ಮ ಮಕ್ಕಳಿಗಾಗಿ ಸ್ವಾಮಿ ಅದನ್ನೇ ಹೇಳ್ತಾನೆ ಎರಸ್ಲೇಮ್ನ ಸ್ತ್ರೀಯರೇ ನೀವು ನಿಮ್ಮ ಮಕ್ಕಳಿಗಾಗಿ ನೀವು ಮತ್ತು ನಿಮ್ಮ ಮಕ್ಕಳಿಗಾಗಿ ಎರ್ಸ್ಲೆಮ್ಗಾಗಿ ನೀವು ಅಳ್ರಿ ನನಗಾಗಿ ಅಳಬೇಡ್ರಿ ಅಳುವುದಕ್ಕೂ ಒಂದು ಗೌರವ ಇದೆ ಏತಕ್ಕಾಗಿ ಹೇಳ್ತೀರಿ ಬೇರೆಯವರಿಗೆ ಸಿಂಪತಿಯನ್ನು ತೋರಿಸಿ ನೀವು ಅಳುವಂಥದ್ದಲ್ಲ ನಿಮಗಾಗಿ ಅಳ್ರಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ ಆ ಕಾರಣ ಇಲ್ಲಿ ಅಳುವ ಸಮಯ ಎಂಬುದಾಗಿ ಹೇಳುವಾಗ ದೇವರ ಬಳಿಗೆ ಬರುವಂಥ ಸಮಯ ವಿಶೇಷವಾಗಿ ದೇವರ ಬಳಿಗೆ ಬರುವಂಥ ಸಮಯ ಅದಾಗಿರುತ್ತದೆ ನಗುವ ಸಮಯ ಯಾರ್ಯಾರು ನಗುತ್ತಾರೋ ಅವರು ಸಂತೋಷವಾಗಿರ್ತಾರೆ ಆದರೆ ಪ್ರೇರೆ ಆ ನಗುವಿನ ಹಿಂದೆ ದುಃಖ ಇರುತ್ತದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಮರೆಯಬಾರದು ಗೋಳಾಡುವ ಸಮಯ ಎಲ್ಲಿ ನೋಡಿದ್ರಲ್ಲಿ ಗೋಳಾಡುವಂಥ ಜನರನ್ನು ಈ ದಿವಸ ನಾವು ಕಾಣ್ತಾ ಇದ್ದೇವೆ ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಮರಣ ಆವರಿಸಿರುವುದನ್ನು ಕಾಣ್ತೇವೆ ಪ್ಲೇಗ್ಸ್ ಅಥವಾ ಉಪದ್ರವಗಳಿರುವುದನ್ನು ಕಾಣ್ತಾ ಇದ್ದೇವೆ ಗೋಳಾಡುವ ಸಮಯ ಕುಣಿದಾಡುವ ಸಮಯ ಕುಣಿದಾಡುವ ಸಮಯ ಈಗಿಲ್ಲ ಕುಣಿದಾಡಿದಂಥ ಸಮಯ ಆಗಿ ಹೋಗಿದೆ ಸಂತೋಷದ ಸಮಯ ಆಗಿ ಹೋಗಿದೆ ದೇವರು ಬರುವ ಸಮಯದಲ್ಲಿ ನಾವು ಈಗ ಇದ್ದೇವೆ ಕಲ್ಲುಗಳನ್ನು ಚೆಲ್ಲುವ ಸಮಯ ಹೌದು ಪ್ರೇರೆ ಅನೇಕ ವಿಚಾರಗಳನ್ನು ಕಟ್ಟುತ್ತೇವೆ ವಿಶ್ವಾಸದಲ್ಲಿ ನಾವು ಕಲ್ಲುಗಳನ್ನು ಚೆಲ್ಲುತ್ತೇವೆ ಅಂದರೆ ಫೌಂಡೇಶನ್ ನಾವು ವಿಶ್ವಾಸದ ಕಲ್ಲುಗಳನ್ನು ಸಭೆಯ ಸಂದರ್ಭದಲ್ಲಿ ನಾವು ಹೇಳುವಾಗ ಅದನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಸ್ವಾಮಿಯಿಂದ ಕಟ್ಟಲ್ಪಟ್ಟಿದೆ ಈಗ ನಮ್ಮ ಕಲ್ಲುಗಳು ಎಷ್ಟು ಚೆಲ್ಲಿವೆ ಅದು ಎಷ್ಟು ಭದ್ರವಾಗಿವೆ ಆತನು ಹೇಳ್ತಾನೆ ಪಿ ಪೇತ್ರನಿಗೆ ನೀನು ಕಲ್ಲು ನೀನು ಬಂಡೆ ನಿನ್ನ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ ನಾವು ಕಲ್ಲುಗಳಾಗಿದ್ದೇವೆ ಆತ್ಮೀಯ ರೀತಿಯಲ್ಲಿ ಕಟ್ಟಲ್ಪಡುವಂಥ ಪೌಲನ್ನು ಹೇಳುವಂಥ ರೀತಿಯಲ್ಲಿ ಆತ್ಮೀಯ ರೀತಿಯಲ್ಲಿ ಕಟ್ಟಲ್ಪಡುವಂಥ ಕಲ್ಲುಗಳಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ಕಲ್ಲುಗಳನ್ನು ಕೂಡಿಸುವ ಸಮಯ ಯಾವ ರೀತಿಯಲ್ಲಿ ಅಬ್ರಹ್ಮ್ ಆಗ್ಬೋದು ಅಥವಾ ಇಸಾಕನಾಗ್ಬೋದು ಅಥವಾ ಯಾಕೋಬನ ಆಗ್ಬೋದು ಅದು ಮೋಸೆ ಕಾಲದಲ್ಲಿ ನಾವು ನೋಡ್ತೀವಿ ಅನೇಕ ಆಲ್ಟ್ರಸ್ಗಳನ್ನು ಕಟ್ಟಿದ್ರು ಅಥವಾ ಅನೇಕ ಬಲಿಪೀಠಗಳನ್ನು ಕಟ್ಟಿದ್ರು ಅದಕ್ಕೆ ಕಲ್ಲನ್ನು ಜೋಡಿಸ್ತಾಯಿದ್ರು ಯೋಶುವನ ಗ್ರಂಥದಲ್ಲಿ ಅದು ನೀವು ಓದುವಾಗ ಅದು ನಮಗೆ ಅರ್ಥವಾಗ್ತದೆ ಹನ್ನೆರಡು ಕುಲಗಳಿಗೆ ಹನ್ನೆರಡು ಕಲ್ಲುಗಳನ್ನು ಆತನು ಕೊಡ್ಸಿ ಅಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದರಿಂದ ಕಲ್ಲುಗಳನ್ನು ಕೂಡಿಸುವ ಸಮಯ ಆಲ್ಟ್ರ್ಗಳನ್ನು ಕಟ್ಟುವಂಥ ಸಮಯ ದೇವರಿಗೆ ನಾವು ಬಲಿಪೀಠಗಳನ್ನು ನಮ್ಮ ಮನೆಯಲ್ಲಿ ಕಟ್ಟುವಂಥ ಈ ನಾವು ನಾವಿಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಎಷ್ಟು ಜನ ಇದ್ದಾರೋ ಅಂಥ ಎಲ್ಲ ಕಲ್ಲುಗಳನ್ನು ಸೇರಿಸಿ ನಾವು ಸವಿಯಾಗಿ ಕಟ್ಟಿದಂಥ ಈ ಈಗ ಮನೆಗಳಲ್ಲಿ ಕಟ್ಟುವಂಥ ಕಲ್ಲುಗಳಾಗಿದ್ದೇವೆ ಅಪ್ಪುವ ಸಮಯ ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರು ಆಲಂಗಿಸುವಂಥ ಸಮಯ ಒಂದು ಕಾಲ ಇತ್ತು ಈಗ ಆಗ್ತಾ ಇಲ್ಲ ವಿ ಆರ್ ನಾಟ್ ಏಬಲ್ ಟು ಹಗ್ ಈಚ್ ಅದರ್ ವಿ ಆರ್ ನಾಟ್ ಏಬಲ್ ಟು ಕಮ್ ಟು ಕ್ಲೋ ಕಮ್ ಕ್ಲೋಸ್ ಟು ಎನಿಬಡಿ ಈ ಸಹ ಸಭೆಗಳಲ್ಲಿ ಆರಾಧನೆಗೆ ಬರಲಿಕ್ಕೆ ಬರ್ತಾರೆ ಬಂದಂಥವರು ಒಬ್ಬರನ್ನೊಬ್ಬರು ಬಹಳ ಅನುಮಾನದಿಂದ ನೋಡ್ತಾರೆ ಅವನಿಗೆ ಕಾಯಿಲೆ ಇದೆ ನನಗೆ ಕಾಯಿಲೆ ಇದೆ ಆಪ್ನಲ್ಲಿ ಏನು ಬರ್ತಾ ಇದೆ ಎಲ್ಲವನ್ನು ನೋಡುವಂಥ ಒಂದು ಕಾಲ ಇದಾಗಿದೆ ಡೌಟ್ಫುಲ್ ಟೈಮ್ ಅಪ್ಪುವ ಸಮಯ ಅಪ್ಪದಿರುವ ಸಮಯ ಇದು ಅಪ್ಪದಿರುವ ಸಮಯ ನಾವು ಒಬ್ರಿಗೊಬ್ಬರು ಹತ್ತಿರ ಬರದೇ ಇರತಕ್ಕಂಥ ಒಂದು ಸಮಯ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡುವಂಥ ಸಮಯ ದೊಡ್ಡವರನ್ನು ಎಚ್ಚರಿಕೆಯಿಂದ ನೋಡುವಂಥ ಸಮಯ ಅವರು ಎಲ್ಲಿ ಹೋಗಿ ಏನಾದರೂ ಅಪ್ಪುದರಿಂದ ಈಗ ಕಾಯಿಲೆಗಳು ಬರುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಅದ ಕಾರಣ ಸೋಷಿಯಲ್ ಐಸೋಲೇಷನ್ ಸಮಯ ಇದು ಅದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಗಳಿಸುವ ಸಮಯ ಗಳಿಸುವ ಸಮಯ ನಮಗಿತ್ತು ಆಧ್ಯಾತ್ಮಿಕವಾಗಿ ನಾವು ದೇವರ ವಾಕ್ಯಗಳನ್ನು ಗಳಿಸುವಂಥ ಸಮಯ ಇತ್ತು ನಮ್ಮ ಲಾಭವನ್ನು ಗಳಿಸುವಂಥ ಸಮಯ ಇತ್ತು ಈಗ ಅದಿಲ್ಲ ಈಗ ನಮಗೆ ಅದು ಕಳೆಯುವಂಥ ಸಮಯ ಆಗೋಗ್ಬಿಟ್ಟಿದೆ ಅಪ್ಪುವ ಸಮಯ ಅಪ್ಪದಿರುವ ಸಮಯ ಗಳಿಸುವ ಸಮಯ ಅದಿತ್ತು ಕಳೆಯುವ ಸಮಯ ಇದು ಕಳೆದು ಹೋಗುವಂಥ ಸಮಯ ಒಂದು ವರ್ಷ ಕಳೆದು ಹೋಗಿದೆ ಒಂದು ವರ್ಷ ಈಗ ನಮಗೆ ಲಾಭಗಳು ನಷ್ಟಗಳು ಎಲ್ಲ ಆಗಿವೆ ಲಾಭದ ನಷ್ಟಗಳೆಲ್ಲ ಆಗಿ ಹೋಗಿದೆ ಈ ಬ್ಯಾಂಕ್ನಲ್ಲಿಟ್ಟರೆ ಯಾವುದೂ ಲಾಭ ಇಲ್ಲ ಯಾವುದರಲ್ಲೂ ಸಹ ನಿಮಗೆ ಲಾಭ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ ಕಳೆಯುವ ಸಮಯ ಕಾಪಾಡುವ ಸಮಯ ದೇವರು ತಾನೇ ಕಾಪಾಡುವಂಥ ಸಮಯ ಇದಾಗಿದೆ ನಾವು ಕಾಪಾಡಿದಂಥ ಎಲ್ಲ ಕಾರ್ಯಗಳು ಮುಗಿದೋಗಿದೆ ಈಗ ದೇವರು ಕಾಪಾಡುವಂಥ ಸಮಯ ಬಿಸಾಡುವ ಸಮಯ ಅನೇಕ ವಿಚಾರಗಳನ್ನು ನಾವು ದೂರ ಹಾಕಬೇಕು ಹಿಂದೆ ಇದ್ದಂಥ ಮಾದರಿಗಳು ನಮಗೆ ಈ ದಿವಸ ಇಲ್ಲ ವಿ ಆರ್ ಟು ಡಿಸ್ಪೋಸ್ ಸೋ ಮೆನಿ ಥಿಂಗ್ಸ್ ನಮ್ಮ ಜೀವನದ ಅವಶ್ಯಕತೆಗಳು ಇಲ್ಲದೇ ಇರತಕ್ಕಂಥ ವಸ್ತುಗಳನ್ನು ನಾವು ದೂರ ಮಾಡಬೇಕು ನಮ್ಮ ಆಚಾರ ವಿಚಾರಗಳಾಗ್ಬೋದು ನಮ್ಮ ಜ್ಞಾನಕ್ಕೆ ಕೆಲವು ವಿಚಾರಗಳು ಬಂದಿರ್ಬೋದು ಅವು ಸಹ ದೂರವಾಗುತ್ತವೆ ನಮ್ಮ ಪ್ರೀತಿಯಲ್ಲಿ ಬೇಕಾದಂಥ ಒಂದು ನವೀಕರಣ ಬೇಕಾಗಿದೆ ಅದನ್ನು ನಾವು ಈ ದಿವಸ ನೋಡಬೇಕಾಗಿದೆ ಕಳೆಯುವ ಸಮಯ ಕಾಪಾಡುವ ಸಮಯ ಬಿಸಾಡುವ ಸಮಯ ಹರಿಯುವ ಸಮಯ ನಮಗೆ ಈ ದಿವಸ ಹಳೆ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀವಿ ಹೊಸ ಬಟ್ಟೆಗಳನ್ನು ನಾವು ಧರಿಸ್ತಾ ಇಲ್ಲ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಹಳೆ ಬಟ್ಟೆಯನ್ನು ನಾವು ಹರಿದಾಕ್ಬೇಕು ಅಷ್ಟು ಮಾತ್ರ ಅಲ್ಲ ಅದನ್ನು ಹೊಲಿಬೇಕು ನಾವು ಹೊಸ ಹೊಸದಾಗಿ ಬಟ್ಟೆಗಳನ್ನು ಹೊಲಿಸ್ಕೊಳ್ಬೇಕಾಗುತ್ತೆ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಕೋವಿಡ್ ಡ್ರೆಸ್ಗಳನ್ನು ನಾವು ಹೊಲಿಸ್ಕೊಳ್ಬೇಕಾಗುತ್ತೆ ರಕ್ಷಣೆಗೆ ಬೇಕಾದಂಥ ವಸ್ತ್ರಗಳನ್ನು ನಾವು ಹೊಲಿಸಿಕೊಳ್ಳುವಂಥ ಸಮಯ ಮಾಸ್ಕ್ಗಳನ್ನು ಧರಿಸುವಂಥ ಸಮಯ ಮಾಸ್ಕ್ ಇಲ್ಲದೇ ಇದ್ದಂಥ ಸಮಯ ಈ ದಿವಸ ಆ ಮುಖವನ್ನು ನಾವು ಹಾಕಿಕೊಳ್ಳೇಬೇಕು ಹೇಳಿದರೆ ಅದು ಈ ದಿವಸದ ಸಮಯದ ನಿರ್ಧಾರ ಅದಾಗಿದೆ ಸುಮ್ಮನಿರುವ ಸಮಯ ಇಷ್ಟು ದಿವಸ ನಾವು ಸುಮ್ಮನೆ ಇದ್ದೇವೆ ಹಿಂದೆ ನಾವು ಸುಮ್ಮನೆ ಇರಲಿಲ್ಲ ಈಗ ಸುಮ್ಮನಿರುವಂಥ ಸಮಯ ಕೀಪ್ ಮಾತನಾಡುವ ಸಮಯ ದೇವರೊಂದಿಗೆ ಈ ದಿವಸ ನಾವು ಮಾತನಾಡುವಂಥ ಸಮಯ ಸಭೆಯಲ್ಲಿ ಒಬರಿಗೊಬ್ಬರು ನಾವು ಮಾತನಾಡದೇ ಇರುವಂಥ ಸಮಯಗಳಿತ್ತು ಈಗ ದೇವರೊಂದಿಗೆ ನಾವು ಮಾತನಾಡುವಂಥ ಸಮಯ ಜಾಸ್ತಿ ಆಗ್ತಾ ಇದೆ ಪ್ರೀತಿಸುವ ಸಮಯ ನಮ್ಮ ಕುಟುಂಬವನ್ನು ನಮ್ಮ ಹಿರಿಯರನ್ನು ಮಕ್ಕಳನ್ನು ನಾವು ಹೆಚ್ಚಾಗಿ ಪ್ರೀತಿಸಬೇಕು ಪ್ರೀತಿಯೇ ನಮ್ಮ ರಕ್ಷಣೆಗೆ ಕಾರಣ ಆಗುತ್ತೆ ಪ್ರೀತಿಯೇ ನಮ್ಮ ಮಕ್ಕಳ ಪೋಷಣೆಗೆ ಅದು ಬೇಕಾದಂಥ ವಸ್ತು ಆಗುತ್ತೆ ಅದ ಕಾರಣ ಪ್ರೀತಿಸುವಂಥ ಸಮಯ ಇದಾಗಿದೆ ಹೇಳ್ಬೋದು ಹಿಂದಿನ ದಿವಸ ಪ್ರೀತಿಗಳ ಪ್ರೀತಿ ಮಾಡುವಂಥ ಸಮಯ ಆಗಿರಲಿಲ್ಲವೆ ಇತ್ತು ಆದರೆ ಪ್ರೀತಿಯ ಬೆಲೆ ಗೊತ್ತಿರಲಿಲ್ಲ ನಮ್ಗೆ ಈಗ ಪ್ರೀತಿಯ ಬೆಲೆ ಗೊತ್ತಾಗ್ತಾ ಇದೆ ಅವರ ದೇಶಗಳಲ್ಲೋ ಇರತಕ್ಕಂಥವರು ಅವರ ತಂದಾಯಿಗಳನ್ನು ಆಲೋಚನೆ ಮಾಡುವಂಥ ಸಮಯ ಯಾಕೆಂದರೆ ಈಗ ಬರಲಿಕ್ಕಾಗೋದಿಲ್ಲ ಅಂಥ ಒಂದು ಸಮಯದಲ್ಲಿ ಅವರು ಅವರನ್ನು ಜ್ಞಾಪ ಮಾಡಿಕೊಳ್ಳೇಬೇಕು ಈ ಪ್ರೀತಿ ನಮ್ಮಲ್ಲಿ ಇತರರ ಮೇಲೆ ಇದ್ದಾಗ ಪ್ರೇರೆ ನಾವು ಪ್ರತಿ ದಿವಸ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಸುಮ್ಮನೆ ಪ್ರೀತಿ ಇದೆ ಅಂತ ಹೇಳ್ಬಾರ್ದು ದೂರದಲ್ಲಿ ನೀವೇನಾದರೂ ಇದ್ದಿದ್ದಾದರೆ ನೀವು ಮಕ್ಕಳು ದೂರದಲ್ಲಿ ಇದ್ದಾದರೆ ನೀವು ಮಕ್ಕಳಿಂದ ದೂರವಿರೋದಾದರೆ ಸಭೆಯವರಿಂದ ನೀವು ದೂರ ಇರೋದಾದರೆ ದಯಮಾಡಿ ಅವರಿಗಾಗಿ ಪ್ರಾರ್ಥನೆ ಮಾಡಿ ದಿನ ಅವರೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸಹ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ ಅವರ ಅಗ ಅವಶ್ಯಕತೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ ಇದು ಈ ವಿಶೇಷವಾದಂಥ ದಿವಸ ಇದಾಗಿರುತ್ತದೆ ಪ್ರೀತಿಸುವ ಸಮಯ ದೇವರು ತನ್ನ ಮಹಾಪ್ರೀತಿಯನ್ನು ಅಗಪೆ ದೈವಿಕ ಪ್ರೀತಿಯನ್ನು ಆತನು ಕೊಟ್ಟಿದ್ದಾನೆ ಕೊನೆಗೆ ಬರೆದ ಪತ್ರಿಕೆ ಹದ್ಮೂರನೇ ಅಧ್ಯಾಯದಲ್ಲಿ ಭಾಳ ವಿಶೇಷವಾದದ್ದು ಮದುವೆಗೆ ಮುಂಚೆ ನಾವು ಅದನ್ನು ಪ್ರೀತಿಯನ್ನು ಮಾತನಾಡಿ ಮರೆತೋಗ್ಬಿಡ್ತೇವೆ ಆದರೆ ಈಗ ನಷ್ಟ ಸಂಕಟಗಳಲ್ಲಿ ಕಷ್ಟದಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ಪ್ರೀತಿಸುತ್ತೇನೆ ನಿನ್ನನ್ನು ನಾನು ಪರಂಬರಿಸುತ್ತೇನೆ ಎಂಬುದಾಗಿ ಹೇಳಿದಂಥ ಮಾತೇನಿದೆ ಅದು ಈ ದಿವಸ ಭಾಳ ಸ್ಪಷ್ಟವಾಗಿ ಜನರಿಗೆ ಅರ್ಥವಾಗುತ್ತದೆ ಕಾರಣ ವಯಸ್ಸಾದಂಥವರನ್ನು ಕಷ್ಟ ಸಂಕಟಗಳಲ್ಲಿ ನಿಮ್ಮ ಗಂಡಂದಿರನ್ನು ಅಥವಾ ಹೆಂಡತಿಯರನ್ನು ಈ ಸಹ ಪ್ರೀತಿಸುವಂಥ ಒಂದು ವಿಶೇಷವಾದಂಥ ಸಮಯ ಇದಾಗಿದೆ ದ್ವೇಷಿಸುವ ಸಮಯ ಲೋಕವು ದ್ವೇಷಿಸುವಂಥ ರೀತಿಯಲ್ಲಿ ಜನರನ್ನು ದ್ವೇಷಿಸುವಂಥದ್ದಲ್ಲ ನಾವು ಈ ದಿವಸ ದ್ವೇಷಿಸುವಂಥದ್ದು ದುಷ್ಕೃತ್ಯಗಳನ್ನು ಅಥವಾ ಪಾಪಗಳನ್ನು ಸೈತಾನು ಜನರು ಆಳದಂತೆ ಸ್ವಾಮಿ ಸ್ವಾಮಿಯ ಆ ಒಂದು ವಿಶೇಷವಾದಂಥ ಪ್ರಾರ್ಥನೆ ನಾವು ಮಾಡಬೇಕು ಪರಾರ್ಥ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು ನಾವು ಕೆಟ್ಟದನ್ನು ದೋಷಿಸಬೇಕು ಅಥವಾ ಪಾಪವನ್ನು ನಾವು ದ್ವೇಷಿಸಬೇಕು ಜನರನ್ನಲ್ಲ ಪೌಲನ್ನು ಅದೇ ರೀತಿಯಲ್ಲಿ ಹೇಳ್ತಾನೆ ಎಫ್ ಎಸ್ ದ್ರಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ದೇಹದಾತನ ಹೇಳ್ತಾನೆ ನಾವು ಮಾಡುವಂಥ ಯುದ್ಧ ಏನಿದೆ ಇದು ದುರಾತ್ಮಗಳ ಮೇಲೆ ಮನುಷ್ಯ ಮಾತ್ರದವ್ರ ಮೇಲಲ್ಲ ಮಾಂಸ ರೀತಿಯಲ್ಲಿ ಜನರ ಮೇಲಲ್ಲ ನಮ್ಮ ದ್ವೇಷ ಇರತಕ್ಕಂಥದ್ದು ಆಕಾಶದ ಮಂಡಲದಲ್ಲಿರ್ತಕ್ಕಂಥ ದುಷ್ಟ ಸೈನ್ಯ ವಿರುದ್ಧವಾಗಿ ಸೈತಾನನ ಕಾರ್ಯಗಳ ವಿರುದ್ಧವಾಗಿ ಆದ್ದರಿಂದ ಅದು ದ್ವೇಷವಾಗಬೇಕು ಆಧ್ಯಾತ್ಮಿಕವಾಗಿ ನಮ್ಮ ಹೋರಾಟ ಪ್ರತಿ ದಿವಸ ಅದು ಹೋರಾಟ ಇರಬೇಕು ಹಾಗೆ ನಾವು ಪಾಪವನ್ನು ಸೈತಾನ್ನ ಕೃತ್ಯಗಳನ್ನು ನಾವು ದೇ ದ್ವೇಷ ಮಾಡುವಾಗ ದೇವರ ಪ್ರೀತಿಯನ್ನು ನಾವು ಹೆಚ್ಚಾಗಿ ಪಡೆದುಕೊಳ್ಳುತ್ತೇವೆ ದೇವರ ಆಶೀರ್ವಾದಗಳನ್ನು ನಾವು ಪಡೆ ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ ಈತ ನಿಜವಾಗಿ ನನ್ನನ್ನು ವಿಶ್ವಾಸಿಸುತ್ತಾನೆ ನಾವು ದೇವರನ್ನು ನಿಜವಾಗಿ ವಿಶ್ವಾಸುವುದಾದರೆ ಪ್ರೇರೇ ಕೀರ್ತನೆಗಳಲ್ಲಿ ಬರುವಂಥ ವಿಚಾರ ಇದು ನಾವು ದಿ ನಿಜವಾಗಿಯೂ ನಾವು ದೇವರನ್ನು ಕ್ರಿಸ್ತನನ್ನು ನಾವು ಆತನ ರಕ್ಷಣೆಯಲ್ಲಿ ಭಾಗವಹಿಸುವುದಾದರೆ ನಾವು ಆತನನ್ನು ನಿಜವಾಗಿ ಪ್ರೀತಿಸುವುದಾದರೆ ದುಷ್ಟಕೃತ್ಯಗಳನ್ನು ನಾವು ಹಾಗೆ ಮಾಡುತ್ತೇವೆ ಕೆಟ್ಟದ್ದನ್ನು ನಿರಾಕರಿಸಿ ಯಾರು ಯೋಬನ್ ಮಾಡಿದ ಕೆಟ್ಟದನ್ನು ನಿರಾಕರಿಸುವಂಥದ್ದು ದೇವ ಜನರು ಮಾಡಿದರು ಪ್ರವಾದಿಗಳು ಮಾಡಿದರು ಹೀಗೆ ಕೆಟ್ಟದನ್ನು ಅಂತ ಹೇಳಿದ್ರೆ ಸೈತಾನನನ್ನು ಮತ್ತು ಸೈತಾನಿ ಕೃತ್ಯಗಳನ್ನು ನಾವು ಉದ್ವೇಷಿಸುವಂಥ ಕೆಲಸದಾಗಿದೆ ಮಹಾ ವಿಶೇಷವಾದಂಥ ಸಮಯ ಯುದ್ಧದ ಸಮಯ ಆತ್ಮೀಯವಾದಂಥ ಯುದ್ಧವನ್ನು ನಾವು ಮಾಡಬೇಕಾಗುತ್ತೆ ನಾವು ಪ್ರತಿ ದಿವಸ ಇದ್ದಾಗಿನಿಂದ ನಾವು ನಮ್ಮ ನಮ್ಮ ದಿನ ಮುಗಿಯುವವರೆಗೂ ನಾವು ಯುದ್ಧದಲ್ಲಿ ತೊಡಗಿರುವಂಥ ಸೈನಿಕರಾಗಿದ್ದೇವೆ ದೇವರ ಸೈನ್ಯದಲ್ಲಿರ್ತಕ್ಕಂಥವ್ರು ನಾವು ಆಗಿದ್ದೇವೆ ಆರ್ಮರ್ ಆಫ್ ಗಾಡ್ ಅಥವಾ ದೇವರ ಆಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಪೌಲೋನ್ ಹೇಳ್ತಾನೆ ಆ ಕಾರ್ಯಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಆದ ಕಾರಣ ಇದ್ದದ ಸಮಯ ಸಮಾಧಾನದ ಸಮಯ ದೇವರೊಂದಿಗೆ ಸಮಾಧಾನ ಆಗುವಂಥ ಸಮಯ ಇದು ಇಲ್ಲದೆ ಹೋದರೆ ನಮಗೆ ಶಾಂತಿ ಸಮಾಧಾನ ಸಿಗುವುದಿಲ್ಲ ಅಂದರೆ ನಾವೇನಾದರೂ ತಪ್ಪಾಗಿ ನಮ್ಮ ಜೊತೆ ಸೇವಕರೊಡನೆ ಅಥವಾ ಜ ಜೊತೆ ಜನರೊಡನೆ ಕುಟುಂಬದವರೊಡನೆ ನಾವೇನಾದರೂ ನಡೆದುಕೊಂಡಿದ್ರೆ ಇದೇ ದಿವಸ ಸಮಯ ದೇವರ ಸಮಯ ಇದು ಈ ದೇವರ ಸಮಯದಲ್ಲಿ ನಾವು ಸಮಾಧಾನವನ್ನು ಬಯಸುವಂಥವರಾಗಬೇಕು ನಮ್ಮ ಯಜ್ಞಗಳು ಅರ್ಪಿತವಾಗಬೇಕಾದರೆ ಮೊದಲು ಹೋಗಿ ನನ್ನ ಸಹೋದರನೊಂದಿಗೆ ನನಗಿರುವಂಥ ದ್ವೇಷವನ್ನು ಮರೆತು ಆತನ ಬಳಿಗೆ ನಾವು ಹೋಗಿ ಕೇಳಬೇಕು ತಪ್ಪಾಯ್ತೆಂಬುದಾಗಿ ನಾವು ಕೇಳಬೇಕು ಅಥವಾ ಅವರು ಬಂದು ನಿಮ್ಮನ್ನು ಕೇಳಬೇಕು ಹೀಗಾದರೆ ಅದು ಸಮಾಧಾನ ರೀಕನ್ಸಿಲಿಯೇಷನ್ ಟೈಮ್ ಆಫ್ ರಿಕನ್ಸಿಲಿಯೇಷನ್ ಈ ಕಾರ್ಯಕ್ಕಾಗಿಯೇ ಸ್ವಾಮಿ ತನ್ನನ್ನು ಚಿಲುವೆ ಮೇಲೆ ಅರ್ಪಿಸಿಕೊಂಡಿದ್ದಾನೆ ದ ಗ್ರೇಟೆಸ್ಟ್ ಮಿಸ್ಟ್ರಿ ಆಫ್ ಲೈಫ್ ಅಥವಾ ಜೀವನದ ಅತ್ಯಂತ ವಿಚಾರವನ್ನು ಒಳಗೊಂಡಂಥ ವಿಚಾರ ಏನು ಮುಂದಾಗಿ ಹೇಳುವಾಗ ದೇವರೊಂದಿಗೆ ನಾವು ಸಮಾಧಾನವಾಗುವುದು ನಮ್ಮ ಜೊತೆ ಜನರೊಡನೆ ನನ್ನ ಸಹೋದರ ಸಹೋದರೊಡನೆ ನನ್ನ ಕುಟುಂಬದವರೊಡನೆ ನಾನು ಪ್ರೀತಿಸುವಂಥವರೊಡನೆ ಅವರೊಂದಿಗೆ ನಾನು ಸಮಾಧಾನ ಆಗುವಂಥದ್ದು ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಮಹಾ ಜ್ಞಾನಿಯಾದಂಥವನು ಬರೆದಂಥ ಮಾತುಗಳು ಇವೆಲ್ಲವೂ ಸಾಮಾನ್ಯವಾಗಿ ಇದು ಕಾಣ್ತದೆ ಆದರೆ ಪ್ರೇರೇ ಸಾಮಾನ್ಯವಾದಂಥ ವಿಚಾರ ಅಲ್ಲ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಆತನು ಹೇಳುವಂಥ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಆಧ್ಯಾತ್ಮಿಕವಾದಂಥ ಒಂದು ಅಂಶಗಳಿರ್ತವೆ ಮತ್ತು ಆ ಕಾರ್ಯಗಳನ್ನು ನಾವು ಧ್ಯಾನಿಸುವಾಗ ಪ್ರೇರಿ ಅದರೊಂದು ವಿಶೇಷವಾದಂಥ ಅರ್ಥಗಳನ್ನು ನಾವು ಕಾಣ್ತೇವೆ ಮತ್ತು ಮೂರನೇ ಅಧ್ಯಾಯದ ಇತರ ವಿಚಾರಗಳನ್ನು ನಾವು ನೋಡುವಾಗ ಎ ಟೈಮ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎ ಸೀಸನ್ ಪ್ರತಿಯೊಂದು ಕಾರ್ಯಕ್ಕೂ ಈಗಾಗಲೇ ಹೇಳಿದಾಗೆ ಅದು ಕಾರ್ಯ ಇದೆ ಆ ಕಾರ್ಯದಲ್ಲಿ ನಾವು ಸಮಯಕ್ಕೆ ನಾವು ಮಾಡಬೇಕು ಸಮಯಕ್ಕೆ ನಾವು ದೇವರ ಒಳಗೆ ಬರಬೇಕು ಸೇವ ಸಮಯಕ್ಕೆ ನಾವು ಇತರರನ್ನು ಪ್ರೀತಿಸುವಂಥ ಸಮಯ ಸಮಯವೇ ನಮಗೆ ಇದೆ ಈ ಕೆಲ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಸ್ವ ಸ್ವಾಮಿ ನಮಗೆ ಸಮಯವನ್ನು ಕೊಡ್ತಾ ಇದ್ದಾನೆ ಮತ್ತು ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಎಂಟನೇ ವಚನ ಹನ್ನೊಂದನೇ ವಚನ ಬಹಳ ಪ್ರಮುಖವಾದಂಥದ್ದು ಹನ್ನೊಂದನೇ ವಚನ ಬಹಳ ಪ್ರಮುಖವಾದಂಥದ್ದು ಇಲ್ಲಿ ಮೇಲಿನ ವಾಕ್ಯಗಳು ಒಂಬತ್ತು ಮತ್ತು ಹತ್ತು ವಾಕ್ಯಗಳಲ್ಲಿ ಈ ರೀತಿಯಲ್ಲಿದೆ ದುಡಿಯುವನಿಗೆ ಆತನ ಪ್ರಯಾಸದಿಂದ ಲಾಭವೇನು ನರಜನ್ಮರವ ಕರ್ತವ್ಯ ಎಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಕೆಲಸವನ್ನು ಸ್ವಾಮಿ ಕೊಟ್ಟಿದ್ದಾನೆ ಈ ಲೋಕದಲ್ಲಿ ಯಾರೂ ಸೋಮಾರಿಗಳಲ್ಲ ಹೇಳಿದ್ರೆ ಸಲಮೋನ್ ಹೇಳುವಂಥದ್ದು ಇರುವೆಗಳ ಬಳಿಗೆ ಹೋಗಿ ನೀನು ಕೆಲಸವನ್ನು ಕಲಿ ಅವರು ಮಾಡುವಂಥ ಇರುವೆಗಳು ಮಾಡುವಂಥ ಕೆಲಸವನ್ನು ನೋಡು ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಒಂದು ಜೀವಕ್ಕೂ ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯರಿಗೂ ದೇವರು ತನ್ನ ಕಾರ್ಯವನ್ನು ಕೊಟ್ಟಿದ್ದಾನೆ ಅದಕ್ಕಾಗಿ ಆತನು ಭಾಳ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ನೋಡ್ತಾನೆ ಇರುವೆಗಳನ್ನು ನೋಡ್ತಾನೆ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾನೆ ಪ್ರತಿಯೊಂದು ಸೃಷ್ಟಿಯ ಕಾರ್ಯದಲ್ಲಿ ಎಲ್ಲವನ್ನು ನೋಡ್ತಾನೆ ಎಲ್ಲದಕ್ಕೂ ಒಂದು ಕೆಲಸ ಇದೆ ಸೂರ್ಯನಿಂದ ಹಿಡಿದು ನಕ್ಷತ್ರಗಳಿಂದ ಹಿಡಿದು ಎಲ್ಲವಕ್ಕೂ ಕಾರ್ಯ ಇದೆ ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಕಾರ್ಯ ಮಾಡುವಂಥ ವಿಚಾರಗಳನ್ನು ಎವ್ರಿಥಿಂಗ್ ಇಸ್ ಡೈನಮಿಕ್ ಎವ್ರಿಥಿಂಗ್ ಈಸ್ ಆಟೋಮ್ಯಾಟಿಕ್ ಎಲ್ಲವೂ ನಡೆಯುವಂಥ ಕಾರ್ಯ ಹೀಗಿರುವಾಗ ಮನುಷ್ಯನು ಅದನ್ನು ಗ್ರಹಿಸಬೇಕು ಅದ ಕಾರಣ ಅದನ್ನು ಹೇಳ್ತಾನೆ ನೆನೆಸಿರುವ ಪ್ರಯಾಸವನ್ನು ನೋಡಿದ್ದೀನಿ ಕಷ್ಟ ಆದಮನಿಗೆ ಮನೆಗೆ ಬಂದಂಥ ಕಷ್ಟ ನೀನು ಪ್ರಯಾಸದಿಂದ ಮಗುವನ್ನು ಹೆರಿತಿ ನೀನು ಪ್ರಯಾಸದಿಂದ ಭೂಮಿಯನ್ನು ಉಳ್ತಿ ಇವೆಲ್ಲವನ್ನು ಸ್ವಾಮಿ ನಮಗೆ ಹೇಳ್ತಾ ಇದ್ದಾನೆ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ನಾಟ್ ಓನ್ಲಿ ಅತನು ಅಂದವಾಗಿ ವಿಶೇಷವಾಗಿ ಪ್ರತಿಯೊಂದು ಅಂಶವನ್ನು ಸೃಷ್ಟಿಸಿದ್ದಾನೆ ಆದ ಕಾರಣ ಸ್ವಾಮಿಗೆ ಒಂದು ಸಮಯ ಇತ್ತು ಸೃಷ್ಟಿಸುವಂಥ ಸಮಯ ಇತ್ತು ಸೃಷ್ಟಿಸುವಂಥ ಸಮಯ ಇತ್ತು ಸೈತಾನ ನಾಶ ಮಾಡುವಂಥ ಒಂದು ಸಮಯ ಸಾಧನ ಅದ ಕಾರಣ ಈ ಎಲ್ಲ ಅಂಶಗಳನ್ನು ನಾವು ನೋಡುವಾಗ ದೇವರಲ್ಲಿ ಒಂದು ಉದ್ದೇಶ ಇದೆ ಆ ದೇವರ ಉದ್ದೇಶವನ್ನು ತಿಳ್ಕೊಂಡಾಗ ಮಾತ್ರ ಈ ಎಲ್ಲ ಸಮಯಗಳನ್ನು ಹೇಳುವಂಥ ಸಲಮೋನನು ನಾವು ಸ್ವಾಮಿಯ ಕಡೆಗೆ ನೋಡಬೇಕು ಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ವಿಚಾರದಲ್ಲಿ ಆತ ನಮಗೆ ಎಚ್ಚರಿಕೆಯನ್ನು ಹೇಳ್ತಾಯಿದ್ದಾನೆ ಆದ ಕಾರಣ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಒಬ್ಬೊಬ್ಬರಿಗೂ ಒಂದೊಂದು ಪರ್ಪಸ್ ಇದೆ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಇದೆ ಪ್ರತಿಯೊಬ್ಬರಿಗೂ ನಿಯಮಿತವಾದಂಥ ಕೆಲಸ ಇದೆ ನೋಡಿ ಯಾರನ್ನಾದರೂ ನೋಡಿ ಯಾರೂ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದು ವೇಳೆ ಸೋಮಾರಿಗಳ ಎಂಬುದಾಗಿ ನಾವು ಹೇಳ್ಬೋದು ಆದರೆ ಆಗಿರೋದಿಲ್ಲ ದೇವರು ಅವರನ್ನು ಯಾವುದೋ ಒಂದು ಕಾರ್ಯದಲ್ಲಿ ತೊಡಗಿರಿಸುತ್ತಾನೆ ಅಷ್ಟು ಮಾತ್ರ ಅಲ್ಲ ಇದಲ್ಲದೆ ಮನುಷ್ಯನ ಹೃದಯದಲ್ಲಿ ಅನಂತಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ ಬಹಳ ವಿಶೇಷವಾದಂಥ ಒಂದು ಹನ್ನೊಂದನೇ ವಾಕ್ಯ ಪ್ರತಿಯೊಬ್ಬರು ಈ ಕೋವಿಡ್ನ ಸಂದರ್ಭದಲ್ಲಿ ನಾವು ನೋಡ್ತೇವೆ ಪ್ರತಿಯೊಬ್ಬರೂ ದಿನ ದೇವರನ್ನು ಯೋಚನೆ ಮಾಡೇ ಮಾಡ್ತಾರೆ ಡೇಜ್ ಈಸ್ ರಿಮೆಂಬರ್ಡ್ ಅಥವಾ ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ಕಾರ್ಯವನ್ನು ಪ್ರತಿಯೊಬ್ಬರು ಮಾಡ್ತಾರೆ ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ ಆಗಲಿ ಯಾಕೆ ಅಂತ ಹೇಳಿದರೆ ಅನಂತ ಕಾಲದ ಜ್ಞಾನವನ್ನು ಒಬ್ಬ ವ್ಯಕ್ತಿ ವಿಶ್ವಾಸಿಯಾಗಿರಲಿ ಅವಿಶ್ವಾಸಿಯಾಗಿರಲಿ ಅವನಲ್ಲಿ ಸ್ವಾಮಿ ಇಟ್ಟಿದ್ದಾನೆ ಇದನ್ನು ನಾವು ಗುರುಸಬೇಕು ಅನಂತ ಕಾಲದ ಆ ಸ್ವಾಮಿ ಯಾರು ಹೂ ಈಸ್ ಅಟ್ ಎಟರ್ನಲ್ ಗಾಡ್ ಹೂ ಈಸ್ ದಟ್ ಸೇವಿಂಗ್ ಗಾಡ್ ನಮ್ಮನ್ನು ರಕ್ಷಿಸುವಂಥ ದೇವರು ಯಾರು ನಮ್ಮನ್ನು ನಿರಂತರಕ್ಕೆ ನಡೆಸುವಂಥ ದೇವರು ಯಾರು ಎಂಬುದನ್ನು ನಾವು ಪ್ರತಿ ದಿವಸ ಜ್ಞಾಪಕಕ್ಕೆ ತಂದುಕೊಳ್ಳಬೇಕು ಈ ದಿವಸಗಳಲ್ಲಿ ಅದನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ನನ್ನೊಂದು ದಿವಸ ರಕ್ಷಣೆ ಮಾಡಿದ್ದು ಅದಕ್ಕಾಗಿ ನಿನಗೆ ಸ್ತೋತ್ರ ಆಗಲಿ ಅಂತೇಳಿ ರಾತ್ರಿ ಮಲಗ್ತೇವೆ ಅದು ಮಾಡಬೇಕು ಯಾಕೆಂಥೇಳಿದರೆ ದೇವರು ನ್ಯಾಚುರಲ್ ಸ್ವಾಭಾವಿಕವಾಗಿ ಪ್ರತಿಯೊಂದು ಅಂಶಗಳು ಇದು ಜೀವಿಗಳಲ್ಲೂ ಇರ್ತದೆ ಪ್ರಾಣಿಗಳಲ್ಲೂ ಇರ್ತದೆ ಅಂತ್ಯಕಾಲದ ಒಂದು ವಿಚಾರಗಳನ್ನು ನಾವು ಯೋಚನೆ ಮಾಡಬಹುದು ಆದರೆ ಇಲ್ಲಿ ನಾವು ನೋಡ್ತೇವೆ ಮನುಷ್ಯನಿಗಂತೂ ಅದು ಇದ್ದೇ ಇರಬೇಕು ಯಾಕೆಂಥೇಳಿದರೆ ಮನುಷ್ಯನಿಗೆ ಸ್ವಾಮಿ ಹೇಳುವಂಥದ್ದು ನೀನು ಈ ಮರವನ್ನು ಮರದ ಹಣ್ಣನ್ನು ತಿಂದಾಗ ನೀನು ಸತ್ತೇ ಹೋಗುವಿ ಎಂಬುದಾಗಿ ಹೇಳ್ತಾನೆ ಆದ ಕಾರಣ ಮರಣದ ಆ ಒಂದು ಶಾಪವನ್ನು ಮನುಷ್ಯ ಅನುಭವಿಸುವಂಥ ಸಂದರ್ಭದಲ್ಲಿ ಅನಂತ ಕಾಲದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಒಂದು ವೇಳೆ ರಕ್ಷಣೆಗೆ ಯೋಗ್ಯವಾದಂಥ ಜನರು ಹೆಚ್ಚಾಗಿ ಯೋಚನೆ ಮಾಡ್ತಾರೆ ಒಂದು ವೇಳೆ ಅದರಲ್ಲಿ ನಂಬಿಕೆ ಇಲ್ಲದವರು ಅವರು ಸಹ ಯೋಚನೆ ಮಾಡಿ ನಾನು ಸತ್ತ ಮೇಲೆ ಏನಾಗ್ತೇನೆ ಆದ ಕಾರಣ ಕ್ರೈಸ್ತ ಧರ್ಮ ಅಥವಾ ಕ್ರೈಸ್ತ ವಿಶ್ವಾಸ ಏನಿದೆ ಇದು ಜನರನ್ನು ಅಂತ್ಯಕಾಲದಲ್ಲಿ ಅದು ದೇವರ ಕಡೆಗೆ ನಡೆಸುವಂಥದ್ದಾಗಿದೆ ಇಬ್ಬರು ಕಳ್ಳರನ್ನ ಯೋಚನೆ ಮಾಡಿ ಆ ಕಳ್ಳರೇನು ಏನು ಯೋಚನೆ ಮಾಡಿದ್ರು ಒಬ್ಬ ಏನು ಮಾಡಿದ ತಾನು ಮಾಡಿದಂಥ ಪಾಪವನ್ನೆಲ್ಲ ಅದನ್ನ ಹೇಳ್ತಾನೆ ನಾನು ಬಿಡಿಸಿ ಎಂಬುದಾಗಿ ಹೇಳ್ತಾನೆ ಅವನಿನ್ನೂ ಲೌಕಿಕವಾಗಿ ಅವನು ಸಾಯದೇ ಇರುವಂಥ ಒಂದು ಪರಿಸ್ಥಿತಿ ಅವನು ಕಾಣ್ತಾ ಇದ್ದಾನೆ ಅದೇ ಮತ್ತೊಬ್ಬ ಕಳ್ಳರನ್ನು ನೋಡುವಾಗ ಲೌಕಿಕವಾದಂಥ ರೀತಿಯಲ್ಲಿ ತನ್ನ ಸತ್ತು ಹೋಗಿದ್ದಾನೆ ಪಾಪಕ್ಕೆ ಆತನು ಸತ್ತು ಹೋಗ್ಬಿಟ್ಟಿದ್ದಾನೀಗ ಅವನು ಪಾಪದ ಮ ಸಂಬಳವನ್ನು ಮರಣವನ್ನು ಆತನು ಅನುಭವಿಸ್ತಾ ಇದ್ದಾನೆ ಕೃತನಾಥ ಯೇಸು ಸ್ವಾಮಿ ಇಲ್ಲಿ ಅವನ ಪಾಪದ ಬಿಡುಗಡೆಗಾಗಿ ಈತನ ಇಲ್ಲಿ ಕ ಮರಣ ನಾನು ಬಸ್ತಾ ಇದ್ದೇನೆ ಅದಕ್ಕಾಗಿ ಐವತ್ಮೂರನೇ ಕೀರ್ತಿ ಐವತ್ಮೂರನೇ ಏಷಾಯನ ಗ್ರಂಥವನ್ನು ನಾನು ನಿಮ್ಮ ಮುಂದೆ ಹೇಳಿದೆ ಈಸ್ ಎ ಊಂಡ್ ಅ ಡೀಲರ್ ಈಸ್ ಆಲ್ಸೋ ಎ ಸಫರರ್ ಆತನು ಸಹ ಸಹಪಾಠಿಯಾಗಿ ಮರಣವನ್ನು ನೋವನ್ನು ಅನುಭವಿಸುತ್ತಾ ರಕ್ಷಣೆಯನ್ನು ಕೊಡುವಂಥ ದೇವರಾಗಿದೆ ದ್ ಇಸ್ ದ ಗ್ರೇಟೆಸ್ಟ್ ಮೆಸೇಜ್ ಆಫ್ ದಿಸ್ ಹೋಲ್ತಿ ಅದನ್ನು ಅವನು ಹೇಳ್ತಾನೆ ಅವನು ಸಹ ಹೆಚ್ಚಾದಂಥ ವಯಸ್ಸಾಗದೇ ಇರುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು ಇಬ್ಬರೂ ಸಹ ಮೂರು ಜನರು ಸಹ ನಾನು ಯೇಸುಸ್ವಾಮಿ ಮೂವತ್ತು ಮೂವತ್ತ್ಮೂರು ನೂವತ್ನಾಲ್ಕು ವರ್ಷ ಆಗಿರ್ಬೋದು ಅಥವಾ ಅವ್ರಿಗಿದ್ದಂಥ ಅಪರಾಧಿಗಳಿಗೆ ಸಹ ವಯಸ್ಸು ಆಗದೇ ಇರ್ಬೋದು ಆದರೆ ಒಬ್ಬ ಏನು ಮಾಡ್ತಾನೆ ಅವನು ಇನ್ನೂ ಪಾಪದಲ್ಲೇ ನನ್ನ ಪಾಪದ ಕಾರ್ಯ ಸಾಕು ಎಂಬುದಾಗಿ ಯೋಚನೆ ಮಾಡಿ ದೇವರನ್ನು ಆತನ ಕೇಳಲಿಲ್ಲ ಬಿಡಿಸು ಎಂಬುದಾಗಿ ಹೇಳ್ತಾನೆ ಅವನಿಗೂ ಮರಣ ಬಂದಿದೆ ಮರಣ ಬಂದಿರೋ ಕಾರಣ ದೇವರನ್ನು ಇದ್ದಾನೆ ಅಥವಾ ದೇ ಯೇಸುಸ್ವಾಮಿಯನ್ನು ಕೇಳ್ತಾ ಇದ್ದಾನೆ ನೀನು ಸಾಧ್ಯವಾದರೆ ನೀನು ನನ್ನನ್ನು ಬಿಡಿಸು ಎಂಬುದಾಗಿ ಕೇಳ್ತಾನೆ ಮತ್ತು ಈ ವ್ಯಕ್ತಿ ಮತ್ತೊಬ್ಬ ಅಪರಾಧಿಯನ್ನು ನಾವು ನೋಡುವಾಗ ಆತನೇ ಹೇಳ್ತಾನೆ ಸ್ವಾಮಿ ನೀನು ಪ್ರದೇಶದಲ್ಲಿ ಇರುವಾಗ ನನ್ನ ಜ್ಞಾಪನೆ ಮಾಡಿಕೊ ಪ್ರದೇಶನ ಆ ಒಂದು ಅಂತರಾತ್ಮವನ್ನು ಸ್ವಾಮಿ ಆ ಅಪರಾಧಿಯ ಮನಸ್ಸಿನಲ್ಲಿ ಆತನೇ ಇಟ್ಟಿದ್ದಾನೆ ಶಿಲುಬೆ ಮೇಲೆ ಅದು ಆ ಮಹಾ ಘನ ಕಾರ್ಯ ಅಲ್ಲಿ ಆಗುತ್ತದೆ ಸ್ವಾಮಿಯ ಯಜ್ಞ ಅಲ್ಲಿ ಸಂಪೂರ್ಣವಾಗಿ ಅದು ಆಗುತ್ತದೆ ಎಂಬುದಾಗಿ ಕಾಣ್ತಾ ಇದ್ದೇವೆ ಅದು ಕಾರಣ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ ಆದರೂ ದೇವರು ಅತ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ ಆದರೆ ಇದನ್ನು ಅನೇಕರು ಗ್ರಹಿಸುವುದಿಲ್ಲ ವಾಕ್ಯವನ್ನು ಗ್ರಹಿಸುವಂಥವರು ದೇವರ ವಾಕ್ಯಗಳನ್ನು ಓದುವಂಥವರು ದೇವರ ವಾಕ್ಯದಲ್ಲಿ ನೆಲೆ ನಿಂತವರು ಇದನ್ನು ಗ್ರಹಿಸುತ್ತಾರೆ ಅದರ ಪ್ರೇರ ಇದು ವಿಶೇಷವಾದಂಥ ಸಂದರ್ಭ ದೇವರ ವಾಕ್ಯಗಳನ್ನು ಗ್ರಹಿಸುವಂಥ ಸಮಯ ರಕ್ಷಣೆಯನ್ನು ನಾವು ಎದುರು ನೋಡುವಂಥ ಸಮಯ ರಕ್ಷಣೆಗಳಲ್ಲಿ ನಾವು ರಕ್ಷಣೆಯಲ್ಲಿ ಭಾಗವಹಿಸುವಂಥ ಸಮಯ ದೇವರ ಸನ್ನಿಧಾನದ ಆತನ ಯಜ್ಞಗಳಲ್ಲಿ ಭಾಗವಹಿಸುವಂಥ ಸಮಯ ಅನ್ಯೋನ್ಯತೆಯ ಸಮಯ ಇದಾಗಿರುತ್ತದೆ ಮತ್ತು ಆತನು ಹೇಳ್ತಾನೆ ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ ಲೋಕದಲ್ಲಿ ಎಲ್ಲರೂ ಈ ಪ್ರತಿ ದಿವಸ ನಾವು ಜೀವನ ಮಾಡಿದೆ ಈ ಸುಖವನ್ನು ಅನುಭವಿಸುವಂಥ ಸಮಯ ಏನಿದೆ ನಮ್ಮ ದೇವರು ಕೊಟ್ಟಿರುವಂಥ ಲೋಕದ ಯಹಲೋಕದ ಬಾಳ್ವಿಗೆ ಸುಖ ಸಂಪತ್ತನ್ನು ಕೊಟ್ಟಿದ್ದಾನೆ ಅವುಗಳನ್ನು ಅನುಭವಿಸುವಂಥ ಸಮಯ ಏನಿದೆ ಅದಕ್ಕೆ ಈಗ ಧಕ್ಕೆ ಆಗಿದೆ ಇಟ್ ಈಸ್ ಎಫೆಕ್ಟೆಡ್ ಇಟ್ ಈಸ್ ಇಟ್ ಈಸ್ ನಾಟ್ ಪಾಸಿಬಲ್ ನಾವು ದೇವರ ದೇವರ ಆಶೀರ್ವಾದಗಳನ್ನು ದೇವರ ದೇವರ ಅನುಗ್ರಹಿಸುವಂಥ ಸಂಪನ್ನವನ್ನು ಸಂಪತ್ತನ್ನು ಅಥವಾ ದೇವರು ನಮಗೆ ಆಶೀರ್ವಾದಗಳನ್ನು ಕೊಟ್ಟಿದ್ದಾನಲ್ಲ ಅವುಗಳನ್ನು ನೆನೆಸದಿರುವಂಥ ಇದು ಸಮಯ ಇದಾಗಿದೆ ಇದಕ್ಕೆ ಬೆಲೆ ಇಲ್ಲದಂಥ ಸಮಯ ಆಗಿದೆ ಅದ ಕಾರಣ ಆತನ ಹೇಳ್ತೇನೆ ಅದಕ್ಕಾಗಿ ನೀವೇನು ಮಾಡಬೇಕು ಎಂಬುದಾಗಿ ಹೇಳುವಾಗ ತಮ್ಮ ಜೀವಮಾನದಲ್ಲಿ ಉಲ್ಲಾಸವಾಗಿ ಸುಖವನ್ನು ಮುಗಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೆ ಅವನು ಆ ದಿವಸ ಗ್ರಹಿಸಿದ್ದ ಒಂದು ವೇಳೆ ಇಂಥ ಸಮಯವನ್ನು ಆತನು ಗ್ರಹಿಸಿದ್ದ ಆದರೆ ನಾವೀಗ ಗ್ರಹಿಸಬೇಕಾದಂಥದ್ದು ದೇವರು ಕೊಟ್ಟಂಥ ಎಲ್ಲ ಕುಟುಂಬದ ಆಶೀರ್ವಾದ ನಮ್ಮ ಮನೆಯ ಆಶೀರ್ವಾದ ಆರೋಗ್ಯದ ಆಶೀರ್ವಾದ ಬೇರೆಯವರಿಗೆ ಪ್ರಾರ್ಥನೆ ಮಾಡುವಂಥ ಆಶೀರ್ವಾದ ಸಭೆಗಾಗಿ ನಾವು ಪ್ರಾರ್ಥಿಸುವಂಥ ಆಶೀರ್ವಾದ ಸೇವೆ ಮಾಡುವಂಥ ಆಶೀರ್ವಾದ ವಾಕ್ಯಗಳನ್ನು ಓದುವಂಥ ಆಶೀರ್ವಾದ ಇವೆಲ್ಲವುಗಳನ್ನು ನಾವು ಪ್ರತಿ ದಿವಸ ಗ್ರಹಿಸುತ್ತಾ ನಮ್ಮ ಜೀವಮಾನವನ್ನು ನಾವು ಕಳೀತಾ ಹೋಗಬೇಕು ದೇವರ ಆ ಒಂದು ಅನ್ ಅನಂತ ಕಾಲದ ಆ ಜ್ಞಾನವನ್ನು ಅನಂತ ಕಾಲದ ಆ ಒಂದು ಮನಸ್ಥಿತಿಯನ್ನು ನಾವು ಈ ದಿವಸ ಪಡೆದುಕೊಳ್ಳಬೇಕಾಗ್ತದೆ ಆ ಕಾರಣ ಮುಂದೆ ಹೇಳ್ತೇನೆ ಇದಲ್ಲದೆ ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಆದ ಕಾರಣ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಇಟ್ ಇಸ್ ಅ ಫೇವರ್ ಫ್ರಮ್ ಗಾಡ್ ದೇವರಿಂದ ಬರುವಂಥ ದಯೆ ಅದು ದೇವರಿಂದ ಬರುವಂಥ ಸಹಾಯ ಈ ದಿವಸ ನೀವು ಉತ್ತಮವಾದಂಥ ರೀತಿಯಲ್ಲಿ ಸಂತೋಷವಾಗಿ ಇವತ್ತು ಆಹಾರವನ್ನು ನೀವು ಮಾಡಿದ್ದೀರಾ ಊಟವನ್ನು ಮಾಡಿದ್ದೀರಾ ಇತರರೊಂದಿಗೆ ನಾವು ಪ್ರೀತಿಯಿಂದ ನಡೆದುಕೊಂಡಿದ್ದೀರಾ ಅದು ಇತರಿಗೆ ನೀವು ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದೀರ ಉತ್ತರು ಇತರರಿಗೆ ಇತರೊಂದಿಗೆ ನೀವು ಉತ್ತಮವಾದಂಥ ರೀತಿಯಲ್ಲಿ ನಡೆದುಕೊಂಡಿದ್ದೀರಾ ಮಾತನಾಡಿದ್ದೀರಾ ಸೈತನ್ ಯಾವುದೇ ಕಾರ್ಯಗಳಿಂದ ದೂರವಾಗಿ ಈ ದಿವಸ ಇದ್ದೀರಾ ಎಂಬುದಾಗಿ ಹೇಳುವಾಗ ಅದು ದೇವರ ಅನುಗ್ರಹ ಇಲ್ಲಿ ನಮ್ಮದೇನು ಯಾವುದೇ ವಿಧವಾದಂಥ ನಮ್ಮ ದೊಡ್ಡ ಸ್ಥಿತಿ ಯಾವುದೂ ಇಲ್ಲ ಯಾಕೆಂತ ಅಂತ ಮನುಷ್ಯರು ಈ ದಿವಸ ಈ ವಿಚಾರಗಳಿಗೂ ದೇವರ ಮೇಲೆ ನಾವು ನಮ್ಮನ್ನು ದೇವರ ಮೇಲೆ ನಾವು ಆತುಕೊಳ್ಳಬೇಕು ದೇವರನ್ನು ನಾವು ಬಿಟ್ಟು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಒಂದು ಕಾಲ ಇದಾಗಿರುತ್ತದೆ ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ ಹೌದು ದೇವರ ಅನುಗ್ರಹ ನಾವು ಅದನ್ನು ಗ್ರಹಿಸೋಣ ನಾವು ಜೀವಿಸುವಂಥ ಪ್ರತಿಯೊಂದು ದಿವಸದ ಕಾರ್ಯ ಈಗಾಗಲೇ ಆತನು ಹೇಳಿದ್ದನ್ನು ಏನೇನಾಗಿದೆ ಸಮಯ ಏನೇನು ಕೊಟ್ಟಿದ್ದಾನೆ ಅದೆಲ್ಲವನ್ನು ಗ್ರಹಿಸುವಂಥ ಒಂದು ಆ ಮನಸ್ಥಿತಿ ಏನಿದೆ ಅದು ದೇವರಿಂದ ಬರುವಂಥ ಅನುಗ್ರಹ ಅದನ್ನು ನಾವು ಮರಿಬಾರ್ದು ಅದಕ್ಕೆ ಯಾವುದನ್ನು ಸೇರಿಸಲಾರು ಹೌದು ನಾವು ಯಾವುದನ್ನು ಸೇರಿಸಲಾರ ನಾವು ಈ ದಿವಸ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರು ದೇವರಿಂದ ಆದಂಥ ಅನುಗ್ರಹ ಈ ದಿವಸ ನಾವು ಊಟವನ್ನು ಮಾಡಿದ್ದೇವೆ ಎಂಬುದಾಗಿ ಹೇಳಿದಾಗ ಅದು ದೇವರಿಂದ ಬಂದಂಥ ಅನುಗ್ರಹ ಮಕ್ಕಳೊಂದಿಗೆ ನಾವು ಕುಟುಂಬದಲ್ಲಿ ಸಂತೋಷದಿಂದ ಇದ್ದೇವೆ ಎಂಬುದಾಗಿ ಹೇಳುವಾಗ ಅದು ದೇವರ ಅನುಗ್ರಹ ಅದು ಕಾರಣ ಇದೆಲ್ಲವೂ ಸಹ ದೇವರಿಂದ ಆದಂಥದ್ದೆಂಬುದನ್ನು ನಾವು ಈ ದಿವಸಗಳಲ್ಲಿ ಹೆಚ್ಚಾಗಿ ತಿಳಿದುಕೊಳ್ಳಲೇಬೇಕಾಗ ಆದ್ದರಿಂದ ಯಾವುದಕ್ಕೂ ಯಾವುದನ್ನು ತೆಗೆಯಲಾರೆವು ಅದರಿಂದ ನಾವು ದೂರವಾಗಿ ಹೋಗಲಿಕ್ಕಾಗೋದಿಲ್ಲ ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದಾರೆಂಬುದಕ್ಕೆ ಕಾರಣ ಇದು ಭಯಭಕ್ತಿಯಿಂದ ಆಗುವಂಥ ಕಾರ್ಯ ಈಗಿನದು ಹಿಂದೆ ಇತ್ತು ಇತ್ತು ಹಿಂದೆ ಇತ್ತು ವೇಳೆ ಈ ಕೋವಿಡ್ ವೈರಸ್ ಇತ್ತು ಅಂತ ಕಾಣುತ್ತೆ ಹಿಂದೆ ಹಿಂದೆ ಇತ್ತು ಮುಂದೆಯೂ ಇರ್ತದೆ ಮುಂದೆ ಇರ್ತದೆ ಆದ ಕಾರಣ ಈಗಿನದು ಹಿಂದೆ ಇತ್ತು ಮುಂದಿನದು ಈಗಲೂ ಇದೆ ಮುಂದೆ ಇನ್ಯಾವುದೋ ಕಾಯಿಲೆಗಳು ಬರ್ಬೋದು ಅಥವಾ ಯುದ್ಧಗಳು ಬರ್ಬೋದು ಅಥವಾ ಅಂತ್ಯಕಾಲದ ಸೂಚನೆಗಳು ಅದು ಈಗಿದೆ ಅದ ಕಾರಣ ವಿ ಸಿ ವಿ ಫೋರ್ಸಿ ಥಿಂಗ್ಸ್ ಅಥವಾ ನಾವು ಮುಂದಿನ ಕಾರ್ಯಗಳನ್ನು ಈಗ ನಾವು ವಾಕ್ಯದ ಮೂಲಕವಾಗಿ ಘಟನೆಗಳ ಮೂಲಕವಾಗಿ ತಿಳಿದುಕೊಳ್ತೇವೆ ದೇವರ ಜ್ಞಾನದಿಂದ ಅದನ್ನು ತಿಳ್ಕೊಳ್ತೇವೆ ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು ಈ ರಿಪೀಟ್ಸ್ ನಮ್ಮ ರಕ್ಷಣೆಗಾಗಿ ಅನೇಕ ಕಾರ್ಯಗಳನ್ನು ಆತನು ಮರು ಮತ್ತೆ ಮತ್ತೆ ಆತನು ನಮ್ಮ ಗಮನಕ್ಕೆ ತರ್ತಾನೆ ಕೇವಲ ಇಸ್ರೇಲ್ರಿಗೆ ಮಾತ್ರ ಆತನ ನಡೆಸಲಿಲ್ಲ ಲೋಕದ ಎಲ್ಲ ಜನರಿಗೆ ಈ ದಿವಸ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಲೋಕದ ಎಲ್ಲ ಜನರಿಗೆ ಆತನು ವಾಗ್ದತ್ತ ಭೂಮಿಯನ್ನು ಕೊಡುವಂಥವಾಗಿದ್ದಾನೆ ಲೋಕದ ಎಲ್ಲ ಜನರಿಗೆ ಸ್ವಾಮಿಯ ರಕ್ಷಣೆ ಉಂಟಾಗುವಂತೆ ಮಾಡ್ತಾನೆ ಲೋಕದ ಎಲ್ಲ ಜನರಿಗೆ ಯಜ್ಞ ಆತನ ಯಜ್ಞದಲ್ಲಿ ಪಾಲು ಇದೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅದು ಕಾರಣ ಈ ಸ್ವಾಮಿಯ ಯಜ್ಞದಲ್ಲಿ ನಾವು ಪದೇ ಪದೇ ನಾವು ಭಾಗವಹಿಸಬೇಕಾಗುತ್ತೆ ಇದರಲ್ಲಿ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಧರ್ಮಸ್ಥಾನದಲ್ಲಿಯೂ ಅಧರ್ಮವಿರುವುದನ್ನು ನೋಡಿದ್ದೇನೆ ಹೌದು ಅಂತ್ಯಕಾಲದಲ್ಲಿ ಅವನ ಕಾಲದಲ್ಲಿ ನಾವು ನೋಡ್ತೇವೆ ಒಂದು ವೇಳೆ ಅವನ ರಾಜ್ಯದಲ್ಲಿ ಒಂದು ವೇಳೆ ನ್ಯಾಯ ಅನ್ಯಾಯ ಇಲ್ಲದೇ ಇರುವಂಥದ್ದನ್ನು ನಾವು ಕಾಣ್ಬೋದು ಯಾಕೆಂಥೇಳಿದ್ರೆ ಆತ ನೀತಿ ರಾಜನಾಗಿದ್ದರು ನೀತಿಯ ರಾಜನಾಗಿ ಆತನು ಕಾಣಿಸಿಕೊಂಡಿದ್ದನು ಆದರೆ ಲೋಕದಲ್ಲಿ ಅನ್ಯಾಯ ಇತ್ತು ಒಂದು ವೇಳೆ ನಾವು ನೀತಿವಂತರಾಗಿದ್ದರು ಅಥವಾ ನಾವು ದೇವರಾಜ ದೃಷ್ಟಿಯಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸುವಂಥವರಾಗಿದ್ದರು ಲೋಕದಲ್ಲಿ ಅನ್ಯಾಯ ಇದೆ ಯಾಕೆಂತ ಹೇಳಿದ್ರೆ ಸೈತಾನನ ಸೈತಾನನ ಅಸ್ತಿತ್ವ ಎಲ್ಲ ಕಡೆ ಇದೆ ನಾನು ಅದಕ್ಕ ಇಲ್ಲೂ ಆತನು ಗುರುತಿಸ್ತಾನೆ ದುಷ್ಕೃತ್ಯಗಳಿದೆ ಪಾಪ ಇದೆ ಲೋಕದಲ್ಲಿ ಅದು ಎಂಬುದಾಗಿ ಹೇಳ್ತೇನೆ ಆಗ ನಾನು ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವರು ಹೌದು ಸ್ವಾಮಿ ಹೇಳ್ತಾ ಇದ್ದಾನೆ ಏನಾಗುತ್ತೆ ಬೆಳೆಯನ್ನು ಕಳೆಯನ್ನು ಎರಡನ್ನೂ ಸ್ವಾಮಿ ತೆಗಿ ಹಾಕುವಂಥವರು ಬೆಳೆಯನ್ನು ಒಂದು ಕಡೆ ಇಡ್ತಾನೆ ಅದಕ್ಕಾಗಿ ನಾವು ಸೇವಕರಾಗಿ ಈ ದಿವಸ ಸೇವೆಯನ್ನು ಮಾಡಬೇಕು ನ್ಯಾಯ ಅನ್ಯಾಯದ ವಿಮರ್ಶೆಯನ್ನು ಮಾಡುವಂಥವರಾಗುವ ನ್ಯಾಯ ವಿಮ ಅನ್ಯಾಯದ ಕುರಿತಾಗಿ ನಾವು ಆಲೋಚನೆ ಮಾಡಬೇಕು ಲೋಕಕ್ಕೆ ನ್ಯಾಯ ಅನ್ಯಾಯದ ಅರಿವನ್ನು ನಾವು ಹೇಳಬೇಕಾಗಿತ್ತು ದೇವರ ಅಧರ್ಮಿಗಳು ಧರ್ಮಿಗಳಿಗೂ ನ್ಯಾಯ ತೀರಿಸುವನು ಆತನ ನ್ಯಾಯಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಾಗದು ಆತನ ಕಾರ್ಯವಿದೆ ಜಜ್ಮೆಂಟ್ ಟೈಮ್ ಒಂದಿದೆ ಈಗ ಅಲ್ಲಿ ನಮ್ಮ ಜೀವಿತದ ಕಾಲಗಳನ್ನು ಹೇಳ್ತಾ ಇದ್ದಾನೆ ನಾವು ಏನು ಮಾಡಬೇಕು ಅಪ್ಪು ಸಮಯ ಯಾವುದು ದೂರ ಹೋಗುವಂಥ ಸಮಯ ಅದು ಪ್ರೀತಿಸುವಂಥ ಸಮಯ ಯಾವುದು ಕಳೆಯುವಂಥ ಸಮಯ ಅದು ಹೊಲಿಯುವಂಥ ಸಮಯ ಅದು ಎಲ್ಲವನ್ನು ಹೇಳ್ತಾನೆ ಇಲ್ಲಿ ಆತನ ಹೇಳ್ತಾ ಇದ್ದಾನೆ ದೇವರ ಸಮಯ ಒಂದಿದೆ ಇದು ಈ ಮೂರನೇ ದೇಹದ ಬಹಳ ಪ್ರಮುಖವಾದಂಥ ವಿಚಾರ ದೇರ್ ಇಸ್ ಆಲ್ಸೋ ಟೈಮ್ ಫಾರ್ ಗಾಡ್ ಟು ಡಿಸೈಡ್ ಅವರ್ ಲೈಫ್ ಟು ಜಡ್ಜ್ ಆ್ಯಂಡ್ ಟು ಗಿವ್ ಸಾಲ್ವೇಷನ್ ಟು ದ ಹೋಲ್ ಹ್ಯುಮ್ಯಾನಿಟಿ ತಕ್ಕ ಸಮಯವುಂಟು ಉಂಟಲ್ಲವೇ ಅಂದುಕೊಂಡೆನು ಮತ್ತೆ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದೆನು ದೇವರು ಮನುಷ್ಯರನ್ನು ಪರೀಕ್ಷಿಸುವುದಕ್ಕೂ ಮನುಷ್ಯರು ಪಶುಪ್ರಾಯರಾಗಿದ್ದಾರೆ ಪಶುಪ್ರಾಯರಾಗಿದ್ದಾರೆಂದು ನಾವು ನಾವೇ ಗ್ರಹಿಸಿಕೊಳ್ಳೋದಕ್ಕೂ ಆಸ್ಪದವಾಗದ ವಾಗುವಂತೆ ಅದು ನರಜನ್ಮದ ನಿಮಿತ್ತವಾಗಿ ಆಯಿತಲ್ಲವೇ ಮನುಷ್ಯರಿಂದಲೇ ಇದು ಆಗ್ತಾ ಇರೋದು ಪ್ರಾಣಿ ಪ್ರಪಂಚ ಅದು ತನ್ನ ಪಾಡಿಗೆ ಅದು ತನ್ನ ಕಾರ್ಯವನ್ನು ಮಾಡ್ತದೆ ಸೃಷ್ಟಿ ಪ್ರಪಂಚ ಬ್ರಹ್ಮಾಂಡ ಅದು ತನ್ನ ಕಾರ್ಯವನ್ನು ಅದು ಭೂಮಿ ಮತ್ತು ಸೂರ್ಯ ನಕ್ಷತ್ರ ಇವು ತನ್ನ ಕಾರ್ಯಗಳನ್ನು ಮಾಡ್ತವೆ ತಕ್ಕ ಸಮಯದಲ್ಲಿ ಅವೆಲ್ಲ ರಿನ್ಯೂವ್ ಆಗ್ತಾ ಇರ್ತವೆ ಮನುಷ್ಯ ಇದ್ದಾನಲ್ಲ ಪಾಪದ ಪ್ರಾಯದವನಾದಂಥ ಮನುಷ್ಯ ಏನಿದ್ದಾನೆ ಈತನಿಗೆ ನವೀಕರಣ ಬೇಕು ಈ ಹ್ಯಾಸ್ಟು ಬಿ ರಿನ್ಯೂವ್ಡ್ ಈ ಆ್ಯಸ್ ಟು ಬಿ ರೀವರ್ಕ್ಡ್ ಅಥವಾ ಆತನನ್ನು ಪುನರ್ ರಚನೆಗೊಳಿಸುವಂಥ ದೇವರ ಕಾರ್ಯಗಳು ಆಗಬೇಕು ಮನುಷ್ಯನ ಒಂದು ಕಾರ್ಯಗಳಲ್ಲಿ ಅದ ಅದರಲ್ಲಿ ಭಾಗವಹಿಸದೆ ಹೋದರೆ ಮನುಷ್ಯರಲ್ಲಿ ಭಾಗವಹಿಸೋದ್ರೆ ಅವ್ರಿಗೆ ಯಾವುದೇ ವಿಧ ರಕ್ಷಣೆ ಆಗುವುದಿಲ್ಲ ಇದು ಈ ವಾಕ್ಯದ ವಿಶೇಷತೆ ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ ಅವನು ಈಗಾಗಲೇ ನಾನು ಹೇಳಿದಾಗೆ ಎಲ್ಲವುಗಳಿಗೂ ಆತ್ಮ ಇರ್ತದೆ ಪ್ರಾಣ ಇರ್ತದೆ ಅದು ಈಗ ಹೋಗ್ತಾ ಇದೆ ಕೇಳ್ಬೋದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇದೆ ಆತ್ಮ ಇದೆ ಅಂದರೆ ಸತ್ಯವದೆಲ್ಲ ನಾವು ನೋಡ್ತೇವೆ ಅನೇಕ ಪ್ರಾಣಿ ಪಕ್ಷಿಗಳು ದೇವರು ಹೇಳಿದಂಥ ರೀತಿಯಲ್ಲಿ ನಡೆದುಕೊಂಡಿವೆ ಮೀನು ದೇವರು ಹೇಳಿದಂಥ ರೀತಿಯಲ್ಲಿ ನಡ್ಕೊಂಡಿದೆ ಕತ್ತೆ ಮಾತನಾಡುವುದನ್ನು ಕೇಳ್ತೇವೆ ಪ್ರಾಣಿಗಳು ದೇವರು ಹೇಳಿದಂಥ ಮಾತನ್ನು ಕೇಳ್ತೇವೆ ಆತನೇ ಹೇಳ್ತಾನೆ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಕತ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಆದ ಕಾರಣ ಮನುಷ್ಯ ದೇವರ ದೃಷ್ಟಿಯಲ್ಲಿ ಅವನು ಹೆಚ್ಚಿನವನಾಗಬಾರ್ದು ಅವನು ಜಾಸ್ತಿ ದೇವರಿಗಿಂತ ದೊಡ್ಡವನಾಗಬಾರ್ದು ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯರಿಗೂ ಬರುವುದು ಎಲ್ಲಕ್ಕೂ ತ ಪ್ರಾಣ ಒಂದೇ ಎಲ್ಲಕ್ಕೂ ಪ್ರಾಣ ಒಂದೇ ದೇವರ ವಾಕ್ಯನೇ ಹೇಳ್ತಾರೆ ಪ್ರಾಣ ಒಂದೇ ಮನುಷ್ಯರು ಪಶುವಿಗಿಂತ ಶ್ರೇಷ್ಠವಲ್ಲ ಇಂಥ ಮಾತು ಎಲ್ಲ ಬರೀ ಗಾಳಿಯೇ ಅದು ಸಹ ಅದಕ್ಕೂ ಸಹ ದೇವರು ಶ್ವಾಸವನ್ನು ಕೊಟ್ಟಿದ್ದಾನೆ ಅದು ಗಾಳಿಯೇ ಎಲ್ಲ ಪ್ರಾಣಿಗಳನ್ನು ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವು ಎಲ್ಲ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುತ್ತದೆ ಪ್ರಾಣಿಗಳ ವಿಚಾರವಾಗಿ ಯಾರು ಸೈಕಾಲಜಿ ಅಥವಾ ಸೈಕ್ಯಾಟ್ರಿಸ್ಟ್ ಆಗಲಿ ಅಥವಾ ಈ ವಿಚಾರದಲ್ಲಿ ಪ್ರಾಣಿ ಏನಾಗ್ತದೆ ಮುಂದೆ ಜೀವನ ಅವ್ರದ್ದು ಏನಾಗ್ತದೆ ಎಂಬುದಾಗಿ ಯಾರು ಮಾತನಾಡೋದ್ರಲ್ಲ ಇಲ್ಲಿ ಅದನ್ನು ನೋಡ್ತೇವೆ ಎಲ್ಲ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವುದು ಎಲ್ಲ ಮಣ್ಣಿನಿಂದ ಅದು ಹೌದು ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಥ್ರೂ ಸಾಯಿಲ್ ಎಲ್ಲವೂ ಮಣ್ಣಿನಿಂದ ಅದು ಎಲ್ಲ ಮಣ್ಣಿಗೆ ಪುನಃ ಸೇರುವುದು ಮನುಷ್ಯನ ಆತ್ಮವು ಮೇಲಕ್ಕೆ ಏರುತ್ತದೆ ಏರುತ್ತದೋ ಪಶುವಿನ ಆತ್ಮವು ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೋ ನೋಡಿ ಇದನ್ನು ಎಂಥ ಒಂದು ಪ್ರಶ್ನೆಯನ್ನು ಮನುಷ್ಯನಿಗೆ ಕೇಳ್ತಾ ಇದ್ದಾನೆ ನಿನಗೂ ಮತ್ತು ಪ್ರಾಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾಕೆಂತ ಹೇಳಿದರೆ ದೇವರು ಸೃಷ್ಟಿ ಮಾಡಿದಂಥ ರೀತಿಯಲ್ಲಿ ಅವು ಮೇಲೆ ಹೋಗ್ತವ ನಿನ್ನ ರೀತಿಯಲ್ಲಿ ಅಥವಾ ಅವು ಕೆಳಗೆ ಹೋಗ್ತವ ನಿನ್ನ ರೀತಿಯಲ್ಲಿ ಅವಕ್ಕೂ ಏನಾದರೂ ಪರಲೋಕದ ಭಾಗ್ಯ ಇದೆಯಾ ಅಥವಾ ಅವಕ್ಕೇನಾದರೂ ನರಕದ ಒಂದು ಯಾತನೆ ಇದೆಯಾ ಕರ್ತವ್ಯ ಪ್ರೀತಿಯ ಸಹೋದರ ಸಹೋದರಿ ಇವೆಲ್ಲವೂ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಜಿಜ್ಞಾಸೆಗೆ ನಮ್ಮನ್ನು ಒಡ್ಡುವಂಥ ಪ್ರಶ್ನೆಗಳಾಗಿವೆ ಯಾರಿಗೆ ಗೊತ್ತು ಈ ಪ್ರಕಾರ ನಾನು ಯೋಚಿಸಿ ಮನುಷ್ಯನ ತನ್ನ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೆ ಯಾವ ಮೇಲೂ ಇಲ್ಲ ಈ ಉಲ್ಲಾಸಗೊಳ್ಳುವುದು ಅಥವಾ ಸಂತೋಷಿಸುವಂಥದ್ದು ಆನಂದಿಸುವಂಥದ್ದೇನಿದೆ ಏನಿದೆ ಇದು ದೇವರನ್ನು ಕ ಜ್ಞಾಪಕ ಮಾಡಿಕೊಂಡಾಗ ಮಾತ್ರ ಉಂಟಾಗುತ್ತದೆ ದೇವರ ಆಶೀರ್ವಾದಗಳನ್ನು ನಾವು ಜ್ಞಾಪಿಸಿಕೊಂಡಾಗ ಮಾತ್ರ ಹೆಚ್ಚಿನ ಉಲ್ಲಾಸಕ್ಕೆ ನಾವು ಬಾಗಿಲಿಲ್ಲ ಲೌಕಿಕವಾದಂಥ ರೀತಿಯಲ್ಲಿ ನಮಗೇನಾದರೂ ನಮಗೆ ಸಂತೋಷ ಆದಾಗ ನಾವು ಸಂತೋಷ ಪಡಬೋದು ಆದರೆ ಎಲ್ಲ ಸಂತೋಷವು ದೇವರಿಂದ ಬರುತ್ತದೆ ಯಾ ಎಲ್ಲ ಸಂತೋಷದ ಕ್ರಿಯೆಗಳು ದೇವರಿಂದ ಆಗ್ತದೆ ದೇವರೊಬ್ಬನಿದ್ದಾನೆ ನಮ್ಮನ್ನು ಸಂತೋಷವಾಗಿ ಇಡುವಂಥ ಒಬ್ಬ ದೇವರಿದ್ದಾನೆ ನಮ್ಮನ್ನು ಸುಖವಾದಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಡೆಸುವಂಥ ದೇವರೊಬ್ಬನಿದ್ದಾನೆ ಆ ಪ್ರಪಂಚವನ್ನು ನಾ ಕಂಡು ಹಿಡಿದುಕೊಳ್ಳಬೇಕಾಗಿ ಇದೇ ಅವನ ಪಾಲು ಎಂದು ಗ್ರಹಿಸಿಕೊಂಡೇನು ಎಲ್ಲವನ್ನ ಈತನ ಗ್ರಹಿಸ್ತಾ ಇದ್ದಾನೆ ಅದ ಕಾರಣ ನಮ್ಗೆ ಕೊಟ್ಟಂಥ ವಾಕ್ಯ ನಾವು ಗ್ರಹಿಸಲಿಕ್ಕಾಗಿ ಜೀವಮಾನದ ನಂತರ ಸಂಭವಿಸುವಗಳನ್ನು ನೋಡುವುದಕ್ಕೆ ಮನುಷ್ಯನು ಮನುಷ್ಯನನ್ನು ಯಾರು ಪುನವರು ಕರ್ಮ ಇಲ್ಲ ಮತ್ತೆ ನೀವು ಈ ಲೋಕದಲ್ಲಿ ಬಂದು ಜೀವಿಸಿ ಇದರ ಸಂತೋಷ ಏನು ಅಂತೇಳಿ ಎವಲ್ಯೂಷನ್ ಮಾಡೋಕ್ಕಾಗೋದಿಲ್ಲ ಆದ ಕಾರಣ ಸಲಮೋನನು ತನ್ನ ಜೀವಿತದಲ್ಲೇ ಕರ್ಮ ಸಿದ್ಧಾಂತವನ್ನು ಆತನು ಮುಕ್ತಿ ಮಾಡಿಬಿಟ್ಟಿದ್ದಾನೆ ಎಲ್ಲವೂ ಇಲ್ಲೇ ಅನುಭವಿಸ್ಬೇಕು ನಾವು ಎಲ್ಲ ಕಾಲಕ್ಕೂ ಇಲ್ಲಿ ಸಮಯ ಇದೆ ಎಲ್ಲದಕ್ಕೂ ಇಲ್ಲಿ ರೆಪ್ಯುಟೇಷನ್ನೂ ಇದೆ ಆದರೆ ಈ ಲೋಕ ನಮ್ಮನ್ನು ಬಿಟ್ಟು ನಾವು ಈ ಲೋಕವನ್ನು ಬಿಟ್ಟು ಮುಂದೆ ಹೋದ ನಂತರ ನಾವು ಮತ್ತೆ ಕರ್ಮ ಅಥವಾ ಮುಂದೆ ಮತ್ತೊಂದು ಜನ್ಮ ಇದೆ ಮತ್ತೊಂದು ಜನ್ಮಾಂತರ ಇದೆ ನಾವು ಮತ್ತೆ ಬರ್ತೇವೆ ಮತ್ತೆ ಮದುವೆ ಆಗ್ತೇವೆ ಮಕ್ಕಳಾಗ್ತೇವೆ ನಮ್ಮ ಸೇವೆ ಮತ್ತೆ ಇಲ್ಲಾಗುತ್ತದೆ ಇಲ್ಲ ಯಾಕೆಂತ ಹೇಳಿದ್ರೆ ಕರ್ಮ ಸಿದ್ಧಾಂತವನ್ನು ಮೀರಿರ್ತಕ್ಕಂಥದ್ದು ಸಮಯ ಭಾರತೀಯ ತತ್ವಶಾಸ್ತ್ರದಲ್ಲಿ ಇದು ಭಾಳ ಪ್ರಮುಖವಾದಂಥ ಒಂದು ಪ್ರಶ್ನೆ ಸಮಯ ಅವತ್ತು ಇಲ್ಲಿ ಏನಾಗುತ್ತೆ ಅಂದರೆ ಸೈಕಲ್ ಆಗುತ್ತೆ ವೃತ್ತಾಕಾರವಾಗಿ ಸಮಯವನ್ನು ಭಾರತೀಯರು ಯೋಚನೆ ಮಾಡಿದರೆ ಸತ್ಯವೇದ ಹೇಳ್ತದೆ ಇದು ಲೀನಿಯರ್ ಅಲ್ಲ ಇದು ಸಮಾನಾಂತರವಾಗಿ ನಡೆಯುವಂಥದ್ದು ಒಂದು ಕೆಲಸ ಮುಗಿದ ಮೇಲೆ ಮತ್ತೊಂದು ಕೆಲಸ ಮತ್ತೊಂದು ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಈ ದಿವಸ ಕಳೆದಂಥ ಒನ್ ಅವರ್ ಅಥವಾ ನಾವು ಇಲ್ಲಿ ಕಳೆದಂಥ ಒಂದು ಒಂದು ಗಂಟೆಗಳ ಕಾಲ ನಾವು ದೇವರ ವಾಕ್ಯವನ್ನು ನಾವು ಓದಿದ್ದೇವಲ್ಲ ಕೇಳಿದ್ದೇವಲ್ಲ ಗ್ರಹಿಸಿದ್ದೇವಲ್ಲ ಅದರ ಯೋಚನೆ ಮಾಡಿದ್ದೇವಲ್ಲ ಇದು ಮತ್ತೆ ನಮ್ಮ ಜೀವಿತದಲ್ಲಿ ಬರೋದಿಲ್ಲ ಇದೇ ದಿವಸ ನಮ್ಮ ಜೀವಿತದಲ್ಲಿ ಮತ್ತೊಮ್ಮೆ ಬರೋದಿಲ್ಲ ಅದ ಕಾರಣ ನಾನು ಕೊನೆಯದಾಗ ಹೇಳ್ತಾ ಇದ್ದಾನೆ ಜೀವಾನದ ನಂತರ ನಂಬ ಸಂಭವಿಸುವಗಳನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಪುನಃ ಯಾರು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ಪಟ್ಟಂಥ ಕಷ್ಟ ಸಾಕು ಈಹ ಲೋಕದಲ್ಲಿ ಈಹ ಜೀವಿತದಲ್ಲಿ ನಾವು ಸ್ವಾಮಿಗೆ ಏನೇನು ಕಷ್ಟವನ್ನು ಕೊಟ್ಟಿದ್ದೇವೆ ಆತನಿಗೆ ಏನೇನು ನೋವು ಮಾಡಿದ್ದೇವೆ ಸಾಕು ಮತ್ತೊಮ್ಮೆ ನಾವು ಜೀವಿಸುವಂಥ ಅಗತ್ಯ ಇಲ್ಲ ಪುನರ್ಜನ್ಮಕ್ಕೆ ನಾವು ಯಾವುದೇ ವಿಧ ಅಂತ ಒಂದು ಅಗತ್ಯತೆ ಇಲ್ಲ ಸ್ವಾಮಿ ಈ ಎಲ್ಲ ಜನ್ಮಗಳನ್ನು ನಮ್ಮ ಪ್ರತಿಯೊಬ್ಬ ಮನುಷ್ಯರ ತಮ್ಮ ಜೀವಿತಗಳನ್ನು ಆತನು ಪಾವನೆಗೊಳಿಸಲಿಕ್ಕಾಗಿ ತನ್ನ ಶಿಲುಬೆ ಯಜ್ಞವನ್ನು ಈಗಾಗಲೇ ನಮಗೆ ಕೊಟ್ಬಿಟ್ಟಿದ್ದಾನೆ ಯು ಆಲ್ಡಿ ಒನ್ ನಾವು ಆ ಜಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ ರಕ್ಷಣೆಯ ಜಯದಲ್ಲಿ ನಾವು ಪಾಲುಗಾರರಾಗಿ ಆದ ಕಾರಣ ಪ್ರೇರೆ ನಾವು ನಮ್ಮ ಕಾಲ ಬಹಳ ಕೊಂಚ ಎಂಬುದನ್ನು ಜ್ಞಾಪಕ ಮಾಡಿಕೊ ಎಂಬುದಾಗಿ ಮೋಸ ಹೇಳ್ತಾನೆ ತೊಂಬತ್ತಿಂಕೆ ಕೀರ್ತನೆಗಳೆಲ್ಲ ಆತನು ಹೇಳ್ತಾನೆ ಆತನ ಹೇಳುವಂಥ ರೀತಿಯಲ್ಲಿ ನಾವು ಈಹಲೋಕದ ಜನ್ಮ ದೇವ ಸ್ವಾಮಿ ಕೊಟ್ಟಿರುವಂಥ ಈ ಜನ್ಮ ಏನಿದೆ ನಾವು ಹುಟ್ಟುವ ಸಮಯ ಆಯಿತು ಈಗ ಸಾಯುವ ಸಮಯಕ್ಕೆ ಮುಂಚೆ ಎಲ್ಲ ಕಾರ್ಯಗಳನ್ನು ದೇವರ ಮಹಿಮೆಗಾಗಿ ನಾವು ಮಾಡಬೇಕು ನಮ್ಮ ರಕ್ಷಣೆ ಆಗಬೇಕು ಯಾಕೆಂತ ಹೇಳಿದ್ರೆ ಅನಂತ ಕಾಲದ ಆ ಒಂದು ಆನಂದವನ್ನು ಅನಂತ ಕಾಲದ ಆ ಒಂದು ಜ್ಞಾನವನ್ನು ನಮ್ಮಲ್ಲಿ ಆತನ ಇಟ್ಟಿದ್ದಾನೆ ಅದಕ್ಕ ಅನಂತ ಕಾಲದ ಕಡೆಗೆ ನಾವು ಹೋಗುವಂಥವ್ರು ಪ್ರತಿ ದಿವಸ ನಾವು ಒಂದೊಂದು ದಿವಸವನ್ನು ಕಳೆದಾಗ ನಾವು ದೇವರಿಗೆ ಹತ್ತಿರ ಆಗ್ತೇವೆ ನಮ್ಮ ಕಾರ್ಯಗಳು ಉಂಟಾಗುತ್ತೆ ಭಾರತೀಯ ಪದ್ಧತಿಯ ಪ್ರಕಾರ ನಾವು ಮತ್ತೆ ಜ ಜನ್ಮಾಂತರ ಇಲ್ಲ ಮತ್ತೆ ಸ್ವಾಮಿ ಜನ್ಮವನ ಅದೇ ಆತನ ಹೇಳ್ತಾನೆ ಮತ್ತೆ ಮರುಹುಟ್ಟು ಎಂಬುದಾಗಿ ಹೇಳುವಾಗ ಸ್ವಾಮಿ ಪುನರ್ಜನ್ಮ ಆತನು ಆ ಒಂದು ಆ ಯೌಕನಿಗೆ ಆತನ ಹೇಳುವಾಗ ಅದೇ ಹೇಳ್ತಾನೆ ಮತ್ತೆ ಸ್ವಾಮಿ ಮ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವು ಮತ್ತೆ ತಾಯಿ ಗರ್ಭದಲ್ಲಿ ಬಂದು ಮತ್ತೆ ನಾವು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಮಯ ಕಳೆದು ಹೋಗಿದೆ ನಾವು ಮಾಡಿದಂಥ ಸ್ವಾಮಿ ಕೊಟ್ಟಂಥ ಅವಕಾಶ ನಮಗಾಗಲೇ ಮುಗಿದೋಗಿದೆ ನಮ್ಮ ಸಭೆಯ ಜೀವಿತದಲ್ಲಿ ನಮ್ಮ ಕುಟುಂಬ ಜೀವಿತದಲ್ಲಿ ನಮ್ಮ ಮಕ್ಕಳಿಗೆ ನಾವು ಮಾಡಬೇಕಾದಂಥ ಕಾರ್ಯ ಮಕ್ಕಳ ತಂದೆ ತಾಯಿಗಳಿಗೆ ಮಾಡುವಂಥ ಕಾರ್ಯ ತಮ್ಮ ಗುರು ಹಿರಿಯರಿಗೆ ಮಾಡಬೇಕಾದಂಥ ಕಾರ್ಯ ಉಪಾಧ್ಯಾಯರು ತಮ್ಮ ವಿದ್ಯಾರ್ಥಿಗಳಿಗೆ ಮಾಡಬೇಕಾದಂಥ ಕಾರ್ಯ ಡಾಕ್ಟರ್ ತನ್ನ ಪೇಷಂಟ್ಗಳಿಗೆ ಮಾಡುವಂಥ ಕಾರ್ಯ ಪಾದರಿ ತನ್ನ ಸಭೆಯ ಜನರಿಗೆ ಏನು ಮಾಡಬೇಕಂತ ಕಾರ್ಯ ಇವೆಲ್ಲವುಗಳು ಎಲ್ಲವೂ ಈ ಅಲೋಕದ ಈ ಜನ್ಮದಲ್ಲಿ ಅದೆಲ್ಲ ಮುಗಿದು ಹೋಗ್ತದೆ ಅದ ಕಾರಣ ಪ್ರೇರೆ ಸ್ವಾಮಿ ಕೊಟ್ಟಂತ ಈ ಮಹಾವಾಕ್ಯಗಳಿಗಾಗಿ ಸ್ವಾಮಿಯನ್ನು ನಾವು ವಂದಿಸೋಣ ಲೋಕದ ಜನ್ಮದ ಈ ಕಾಲದಲ್ಲಿ ನಾವೆಲ್ಲರೂ ದೇವರಿಗೆ ವಿಶೇಷವಾದಂಥ ದೇವರ ಜ್ಞಾನವನ್ನು ಪಡೆದವರಾಗಿ ನಮಗೆ ಸ್ವಾಮಿ ಯಾವುದೇ ಕ ಕಾಲವನ್ನು ಕೊಡ್ಬೋದು ಮರಣದ ಕಾಲ ಕೊಡ್ಬೋದು ಜನನದ ಕಾಲ ಕೊಡ್ಬೋದು ಯುದ್ಧದ ಕಾಲ ಕೊಡ್ಬೋದು ಮರಣದ ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಸ್ವಾಮಿ ಇಟ್ಟಿರ್ಬೋದು ಮಾಸ್ಕ್ ಹಾಕುವ ಸಮಯ ಮಾಸ್ಕ್ ತೆಗೆಯುವ ಸಮಯ ಅದು ಯಾವ ಗೊತ್ತಿಲ್ಲ ನಮಗೆ ಎಲ್ಲವನ್ನು ಸ್ವಾಮಿ ಕೊಟ್ಟಿದ್ದಾನೆ ಆದ ಕಾರಣ ಈ ಸಮಯಕ್ಕಾಗಿ ಸ್ವಾಮಿಗೆ ನಾವು ಒಪ್ಪಿಸಿಕೊಡೋಣ ಸ್ವಾಮಿಗೆ ಸ್ತುತಿ ಸ್ತೋತ್ರದೊಂದಿಗೆ ನಾವು ಸ್ವಾಮಿಗೆ ನಮ್ಮ ಜೀವಿತಗಳನ್ನು ಅರ್ಪಿಸೋಣ ಸಮಯಕ್ಕೆ ಆತ ನಮಗೆ ಮಾಡಿದಂಥ ಉಪಕಾರಗಳನ್ನು ಸ್ಮರಿಸುತ್ತಾ ರಕ್ಷಣೆ ತೋರಿದಂಥ ಪ್ರೀತಿಗಾಗಿ ನಾವು ಆತನನ್ನು ಕೊಂಡಾಡುತ್ತಾ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ ಪ್ರಾರ್ಥನೆ ಮಾಡೋಣ ಲೋಕರಕ್ಷಕನ ನಮ್ಮ ಪ್ರೀತಿಯ ಪರಮ ತಂದೆಯ ದೇವರೇ ಈ ಸಂಜೆಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ನೀವು ಮಾಡುವಂಥ ಉಪಕಾರವನ್ನು ಸ್ಮರಿಸುತ್ತೇವೆ ವಿಶೇಷವಾಗಿ ಸ್ವಾಮಿ ಈ ಪ್ರಸಂಗಿ ಪುಸ್ತಕದ ಮೂರನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ನಮ್ಮ ಹತ್ರ ನಮ್ಮ ಸಮಯದಲ್ಲಿ ನೀನು ಮಾತನಾಡ್ತಾ ಇದ್ದೀವಿ ಸ್ವಾಮಿ ನೀನನ್ನು ನೀನು ವಾಕ್ಯಗಳನ್ನು ಕೇಳುವಂಥ ಸಮಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೃಪೆ ಮಾಡು ನಮಗೆ ವಾಕ್ಯದಂತೆ ನಡೆಯುವಂಥ ಸಮಯ ಎಂಬುದಾಗಿ ನಮ್ಮನ್ನು ಆಶೀರ್ವದಿಸಿ ರಕ್ಷಣೆಗೆ ಯೋಗ್ಯವಾಗಿ ನಡೆಯುವಂಥ ಸಮಯ ರಕ್ಷಣೆಗೆ ಯೋಗ್ಯವಾದಂಥ ವಾಕ್ಯಗಳನ್ನು ಸ್ವೀಕರಿಸುವಂಥ ಸಮಯ ರಕ್ಷಣೆಗೆ ಯೋಗ್ಯವಾದಂಥ ಪ್ರಾರ್ಥನೆಗಳನ್ನು ಮಾಡುವಂಥ ಸಮಯ ರಕ್ಷಣೆಗೆ ಯೋಗ್ಯವಾದಂಥ ಸೇವೆಗಳನ್ನು ಮಾಡುವಂಥ ಸಮಯ ಎಲ್ಲ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ಲೋಕವು ಮತ್ತು ನಾವು ನಿನ್ನನ್ನು ಸೂಚಿಸಿ ಕೊಂಡಾಡುವಂಥ ಒಂದು ಸಮಯವನ್ನು ನೀನು ಅತಿ ಶೀಘ್ರದಲ್ಲಿ ನಮಗೆ ಅನುಗ್ರಹಿಸುತ್ತಿರುವಂಥ ವಿಚಾರದಲ್ಲಿ ಸಭೆಯಾಗಿ ಸ್ವಾಮಿ ಮತ್ತೆ ಪ್ರೀತಿಯಲ್ಲಿಯೂ ಅನ್ಯೋನ್ಯತೆಯು ನಾವು ಮುಂದುವರಿಯುವಂತೆ ನೀನು ಒಂದು ಸಮಯವನ್ನು ನಮಗೆ ಅನುಗ್ರಹಿಸುತ್ತೆ ಎಂಬುವಂಥ ಮಹಾದೃಷ್ಟಿಯಿಂದ ನಾವು ಈ ಸಂದರ್ಭದಲ್ಲಿ ನಿನ್ನ ತಾಣ ಉಳಿಸೋಕ್ಕೆ ನಾವೆಲ್ಲರನ್ನ ಒಪ್ಪಿಸಿಕೊಡ್ತೇವೆ ನಮ್ಮ ಸಮಯವನ್ನು ಒಪ್ಪಿಸಿಕೊಡುತ್ತೇವೆ ಹೌದು ಸ್ವಾಮಿ ನಾವು ಮತ್ತೆ ಹುಟ್ಟುಹೋಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಜನ್ಮಾಂತರಗಳಲ್ಲಿ ನಾವು ಜೀವಿಸಲು ಸಾಧ್ಯ ಇಲ್ಲ ನೀನು ನಮ್ಮೆಲ್ಲ ಮಾನವರಿಗೆ ತಮ್ಮ ಜೀವಿತಕ್ಕೆ ಬೇಕಾದ ಒಂದು ಯಜ್ಞವನ್ನು ನೀನು ಅರ್ಪಿಸಿದೆ ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಮರಣದಲ್ಲಿ ಸ್ವಾಮಿ ನಾವು ನಿನ್ನನ್ನು ನಾವು ಎದುರು ನೋಡುವಂತೆ ನಮ್ಮೆಲ್ಲರನ್ನು ಸಿದ್ಧಪಡಿಸು ಕಷ್ಟ ಕಾಯಿಲೆಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸ್ವಾಮಿ ನೀನೇ ಎಲ್ಲವನ್ನು ಅನುಗ್ರಹಿಸುವಂಥ ದೇವರು ಮುಂದೆ ನನಗೆ ತಿಳಿದು ಸೈತಾನ್ನ ಕಾರ್ಯಗಳಿಗೆ ದೂರವಾಗಿ ನಿರ್ದೋಷಿಗಳಾಗಿ ನ ಜೀವಿಸುವಂತೆ ನಮ್ಮನೆಯನ್ನು ಬಲಪಡಿಸು ಎಲ್ಲ ಶೋಧನೆಗಳಿಂದ ನಮ್ಮನ್ನು ದೂರ ಮಾಡು ಈ ಪ್ರಾರ್ಥನೆ ನಮ್ಮ ಕರ್ತನೋ ರಕ್ಷಕನಾದ ಕ್ರಿಸ್ತೇಶ್ವಿನ ನಾಮದಲ್ಲಿ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇ ಪರಲೋಕದಲ್ಲಿ ಅವರು ನಮ್ಮ ತಂದೆಯೇ ನಿನ್ನ ನಾಮ ಪರಿಶುದ್ಧವನ್ನ ಎಣಿಸಲ್ಪಡಲಿ ಇನ್ನು ರಾಜ್ಯವು ಬರಲಿ ನಚಿತವು ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನದ ದಿನದ ಆಹಾರವನ್ನು ನೀವು ತೋ ನಮಗೆ ತಪ್ಪು ಮಾಡಿದವರು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ದಿನವೇ ಸ್ವಾಮಿ ಆಮೇಲೆ ನಮ್ಮ ಕರ್ತನಾದೇಶು ಕ್ರಿಸ್ತನ ಕೃಪೆಯೇ ತಂದೆಯಾದ ದೇವರ ಪ್ರೀತಿ ಪವಿತ್ರಾತ್ಮನ ಅನ್ಯೋನ್ಯತೆ ಸಹಾಯ ಆತನ ನಡೆಸುವಿಕೆ ಆತನ ಸಮಯ ನಮ್ಮೊಂದಿಗೆ ಇಂದಿನಿಂದ ಎಲ್ಲ ದಿವಸ ನಿತ್ಯ ನಿರಂತರ ನೆಲೆಯಾಗಿರಲಿ ಆಮೇಲೆ